ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ. ಎಂದಿನಂತೆ ಪ್ರತಿದಿನದ ಯೋಗಾಭ್ಯಾಸದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಬಹಳ ಉಪಯುಕ್ತ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಒಂದೊಂದು ಆಸನಗಳ ಸತತ ಪ್ರಯತ್ನ ಅಭ್ಯಾಸ ನಮಗೆ ಪೂರ್ಣ ಲಾಭವನ್ನು ಪಡ್ಕೊಳ್ಳಿಕ್ಕೆ ಬಹಳ ಅನುಕೂಲಕರ. ಹಾಗಾಗಿ ತಾವೆಲ್ಲರೂ ಸಹ ಈ ಆಸನಗಳನ್ನು ಪ್ರತಿನಿತ್ಯ ನಿಯಮಿತವಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಇದರ ಪೂರ್ಣ ಲಾಭವನ್ನು ಪಡ್ಕೊಂಡು ನಾವು ನಮ್ಮ ಸಮಸ್ಯೆಗಳಿಂದ ದೂರ ಆಗೋಣ. ಏಕೆಂದರೆ ಈ ಶರೀರ ಬಹಳ ವ್ಯಾಲ್ಯೂಬಲ್. ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರ್ಥನೆಯ ಮೂಲಕ ನಾವು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ಕೆಲವು ಆತ್ಮೀಯ ಸೋದರ ಸೋದರಿಯರು ಕೆಲವರು ನಮಗೆ ಕೇಳಿದ್ದೀರಿ, ಮಕ್ಕಳಿಗೆ ನೆನಪಿನ ಶಕ್ತಿಗೆ ಯಾವ ಆಸನ ಮಾಡಬೇಕು, ಮತ್ತು ನಾವು ಅಭ್ಯಾಸ ಮಾಡುವಾಗ ಅಥವಾ ಮನೆಯ ಕೆಲಸ ಮಾಡುವಾಗ ಹೇಗೆ ನಾವು ಪರಮಾತ್ಮನನ್ನು ನೆನಪು ಮಾಡಬೇಕು, ಮೆಡಿಟೇಷನ್ ಹೇಗೆ ಮಾಡಬೇಕು, ಅದನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದೀರಿ. ಅದೆಲ್ಲದಕ್ಕೂ ಸಹ ಈ ಮುಂದಿನ ಸೆಷನ್ಸಲ್ಲಿ ನಿಮಗೆ ಉತ್ತರ ಖಂಡಿತ ಸಿಗುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ಅಭ್ಯಾಸವನ್ನು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಭಂಗಿಯಲ್ಲಿ ಕೂತ್ಕೊಳ್ತಾ ದೀರ್ಘ ಪೂರಕ ರೇಚಕ ನಮಸ್ಕಾರ ಸ್ಥಿತಿ. ಮೂರು ಬಾರಿ ಓಂಕಾರ ಅಸತೋಮಾ ಸದ್ಗಮಯ ಪ್ರಾರ್ಥನೆ. ದೀರ್ಘ ಪೂರಕ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ರಿಲ್ಯಾಕ್ಸ್. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅನಾರೋಗ್ಯದಿಂದ ಆರೋಗ್ಯದ ಕಡೆಗೂ ನಾವು ನಡೀತಾ ಹೋಗೋಣ. ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಹೋಗಲಿಕ್ಕೆ ಆತ್ಮದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ತಾ ಅದಕ್ಕೆ ಸಹಯೋಗವಾಗಿರುವಂತಹ ಈ ಶರೀರದ ಆರೋಗ್ಯದ ಕಡೆಯೂ ಗಮನ ಕೊಡ್ತಾ ಎಲ್ಲ ಆ್ಯಂಗಲ್ನಿಂದಲೂ ನಾವು ಹೆಲ್ದಿ ಆಗಲಿಕ್ಕೆ ಈಗ ಲೂಸ್ನಿಂಗ್ ಎಕ್ಸಸೈಸ್ ನಿಧಾನವಾಗಿ ಎದ್ದು ನಿಲ್ಲೋಣ. ರೆಡಿ. ಮೊದಲನೇದಾಗಿ ಲೂಸ್ನಿಂಗ್ ಎಕ್ಸಸೈಸ್, ಆ್ಯಂಕಲ್ ಜಾಯಿಂಟ್ಸ್ ರೊಟೇಷನ್ ಸ್ಟಾರ್ಟ್. ನಿಧಾನವಾಗಿ ಪೂರಕ ರೇಚಕ ಮಾಡ್ತಾ ರೊಟೇಷನ್ ಆ್ಯಂಟಿ ಕ್ಲಾಕ್ ವೈಸ್. Relax. Another side. Anti-clockwise. Relax. Deep breathing. Deergha usirata. Next,
knee joints, rotation, ready, clockwise, start. Slowly, Puraka Rechaka Matta, anti-clockwise, relax. ಎರಡು ಕಾಲುಗಳನ್ನು ಅಂತರದಲ್ಲಿಡಿ, ಕಣ್ಣುಗಳನ್ನು ಮುಚ್ಚಿ, ಡೀಪ್ ಬ್ರೀದಿಂಗ್, ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಟ್ರಂಕ್ ರೊಟೇಷನ್. ರೆಡಿ, ಸೊಂಟದ ಮೇಲೆ ಕೈಯನ್ನು ಇಡ್ತಾ ಕಾಲುಗಳನ್ನು ಸ್ವಲ್ಪ ಹತ್ತಿರ ತಗೊಂಡು ಬನ್ನಿ. ಈಗ ರೊಟೇಷನ್ ಸ್ಟಾರ್ಟ್. ಪೂರ ರೇಚ ಕಂಟಿನ್ಯೂ. ಖುಷಿಯಿಂದ ಮಾಡೋಣ. ಆಂಟಿ ಕ್ಲಾಕ್ ವೈಸ್ ವೆರಿ ಗುಡ್. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್, ದೀರ್ಘ ಉಸಿರಾಟ. ನೆಕ್ಸ್ಟ್ ಕೈಬೆರಳುಗಳು. ರೆಡಿ, ಇನ್ಹೇಲ್, ಟೈಟ್ ಟೈಟ್ ಟೈಟ್, ಎಕ್ಸೇಲ್, ಕಂಟಿನ್ಯೂ. ಇನ್ಹೇಲ್, ಎಕ್ಸೇಲ್, ಕಂಟಿನ್ಯೂ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ನೆಕ್ಸ್ಟ್ ರಿಸ್ಟ್ ಜಾಯಿಂಟ್ಸ್ ರೊಟೇಷನ್. ರೆಡಿ ಸ್ಟಾರ್ಟ್. ಪೂರಕ ರೇಚಕ ಮಾಡ್ತ ನಿಧಾನವಾಗಿ ಮಾಡಿ ರಿಸ್ಟ್ ಜಾಯಿಂಟ್ಸ್ ರೊಟೇಷನ್. Anti-clockwise, relax. Deep breathing, deerghavagi usirata. Next, now madona, both the hands. Rotation. Inhale, exhale. Inhale, exhale. Continue. Inhale, exhale. Relax. Deep breathing. Anti-clockwise, inhale, exhale, inhale, exhale, inhale, exhale, relax, relax, deerghav sirata. ನೆಕ್ಸ್ಟ್ ನಾವು ಮಾಡೋಣ ವಾಕ್. ಎರಡು ಹಸ್ತಗಳನ್ನು ಮೊಣಕೈ ಶರೀರಕ್ಕೆ ಶರೀರಕ್ಕೆ ತಾಗಿರಲಿ, ನೇರವಾಗಿರಲಿ ಕೈಗಳು, ಈ ರೀತಿ ರೆಡಿ. ಈಗ ಎರಡು ಕಾಲುಗಳನ್ನು ಅಂಗೈಗೆ, ಒಂದೊಂದೇ ಕಾಲುಗಳನ್ನು ಅದರ ಆ ಭಾಗದ ಅಂಗೈಗೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡೋಣ. ರೆಡಿ ಸ್ಟಾರ್ಟ್. ಕಾಲು ಮಡಚುವಾಗ ರೇಚಕ, ವಾಪಸ್ ಬರುವಾಗ ಪೂರಕ. ಸ್ವಲ್ಪ ಫಾಸ್ಟ್ ಮಾಡೋಣ. ಈಗ ಸ್ಲೋ ಸ್ಲೋ ಮಾಡಿ ಆಮೇಲೆ ಸ್ಟಾಪ್ ಮಾಡೋಣ. ಎಸ್, ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್,
ಇದ್ದೀರಿ. ಈ ರೀತಿ ನೀವು ಹೊರಗಡೆ ವಾಕ್ ಮಾಡಲಿಕ್ಕೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅನ್ನುವಾಗ ನೀವು ಮನೆಯಲ್ಲಿದ್ದೇನೆ ಈ ರೀತಿ ವಾಕ್ ಮಾಡಬಹುದು. ಈಗ ನಾವು 20-20 ಮಾಡಬಹುದು, ಅಂದ್ರೆ 20 ಸ್ಟ್ರೋಕ್ಸ್ ಈ ರೀತಿ ಸ್ಟ್ರೈಟ್ ವಾಕ್ ಮಾಡೋದು ಮತ್ತೆ ಕ್ರಾಸ್ ಲೆಗ್ಸ್ 20 ಕೌಂಟ್ಸ್. ಈ ರೀತಿ ನಾವು ಮನೆಯಲ್ಲಿದ್ದೇನೆ ವಾಕ್ ಮಾಡಬಹುದು. ನೆಕ್ಸ್ಟ್ ನಾವು ಮಾಡೋಣ ಕ್ರಾಸ್ ಲೆಗ್ಸ್. ಅದೇ ರೀತಿ ಕೈಗಳನ್ನು ಮೊಣಕೈ ಶರೀರಕ್ಕೆ ತಾಗಿರ್ಲಿ. ಎಸ್, ಈಗ ಕ್ರಾಸ್ ಲೆಗ್ಸ್ ರೆಡಿ ಸ್ಟಾರ್ಟ್. ಈ ರೀತಿ ಕ್ರಾಸ್ ಲೆಗ್ಸ್ ಮಾಡಿ. ಕ್ರಾಸ್ ಲೆಗ್ಸ್ ಮಾಡುವಾಗ್ಲೂ ಕಾಲು ಕೈಗೆ ತಾಗುವಾಗ ರೇಚಕ, ವಾಪಸ್ ಬರುವಾಗ ಪೂರಕ. ಮೂಗಿನಿಂದನೇ ಉಸಿರಾಡಬೇಕು. ಬಾಯಿ ಓಪನ್ ಮಾಡಿದ್ವಿ ಅಂತಂದ್ರೆ ಸುಸ್ತಾಗುತ್ತೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡೀಪ್ ಬ್ರೀದಿಂಗ್ ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಪಾರ್ಶ್ವಚಕ್ರಾಸನ. ಸ್ಥಿತಿಗೆ ಬನ್ನಿ. ನಿಂತು ಮಾಡುವ ಆಸನಗಳಿಗೆ ಸ್ಥಿತಿ. ಏಕಾಗ್ರತೆ. ಒಂದು ನೆನ್ಪಿಟ್ಕೊಳ್ಬೇಕು ಆತ್ಮೀಯ ಸೋದರ ಸೋದರಿಯರೇ, ನಾವು ನಿಲ್ಲುವ ಪೊಸಿಷನ್, ನಾವು ಕುತ್ಕೊಳ್ಳುವಂತಹ ರೀತಿ, ನಾವು ನಡೆಯುವ ರೀತಿ, ಮಲಗುವ ರೀತಿ, ಇದೆಲ್ಲವೂ ಸಹ ನಮ್ಮ ಶರೀರದ ಬೆನ್ನು ನೋವು, ಕಾಲು ನೋವು, ತಲೆನೋವಿಗೆ ಸಂಬಂಧ ಇದೆ. ನಾವು ನಡೆಯೋ ರೀತಿ, ನಿಲ್ಲೋ ರೀತಿ, ಕುತ್ಕೊಳ್ಳೋ ರೀತಿ ಸಹ ಈ ನೋವುಗಳಿಗೆ ಕಾರಣ ಆಗ್ಬೋದು. ಆದ್ದರಿಂದ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ನಾವು ಕುತ್ಕೊಳ್ಳುವಾಗ ನಿಲ್ಲುವಾಗ ನೇರವಾಗಿ ನಿಲ್ಲಬೇಕು. ನಡೆಯುವಾಗಲೂ ಕರೆಕ್ಟ್ ಬೆನ್ನು ಬಾಗಿಸದೆ ನಡಿಬೇಕು. ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋರು, ಕಂಟಿನ್ಯೂ ನಿಲ್ಲೋರು ಪಾದಗಳಿಗೆ ಈ ರೀತಿ ಎಕ್ಸಸೈಸ್ ಮಾಡ್ತಾ ಇರಿ. ಅವಾಗವಾಗ ಪಾದಗಳನ್ನು ಗಮನಿಸಿ, ಪಾದಗಳನ್ನು ಗಮನಿಸಿ. ಈಗ ಪಾದಗಳನ್ನು ಗಮನಿಸ್ತಾ ಇರಿ. ಪುಷ್ ಮಾಡಿ, ಮೊದಲು ಕಾಲ್ಬೆರಳಿನ ಮೇಲೆ, ನಂತರ ಹಿಮ್ಮಡಿಯ ಮೇಲೆ. ಈ ರೀತಿ ನೀವು ಅಡುಗೆ ಮನೆಯಲ್ಲಿ ವರ್ಕ್ ಮಾಡ್ತಿರುವಾಗ್ಲೂ ಈ ರೀತಿ ಎಕ್ಸಸೈಸ್ ಮಾಡ್ತಾ ಇರಿ. ಆಗ ಕಾಲುಗಳಿಗೆ ಹೆಚ್ಚು ಪ್ರೆಷರ್ ಬೀಳೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಇದ್ದಕ್ಕಿದ್ದಂತೆ ವೆಯ್ಟ್ ಹೆಚ್ಚಾಗಿದ್ದರೆ ಅವ್ರಿಗೆ ಹಿಮ್ಮಡಿ ನೋವು ಬರುತ್ತೆ. ಅಥವಾ ನಾವು ನೀರು ಸರಿಯಾಗಿ ಕುಡಿತಾ ಇಲ್ಲ ಅಂತಂದರೆ ನಮ್ಮ ಶರೀರದಲ್ಲಿ ಯೂರಿಕ್ ಆ್ಯಸಿಡ್, ಅದು ಹೆಚ್ಚಾಗಿ ಕಾಲುನೋವು ಬರುತ್ತೆ. ಈ ಎಲ್ಲ ಕಾಲುನೋವುಗಳಿಗೆ ನಾವು ಪರಿಹಾರ ಮಾಡ್ಕೊಳ್ಬೋದು ಈ ಎಕ್ಸಸೈಸಿಂದ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡೀಪ್ ಬ್ರೀದಿಂಗ್. ಈಗ ನಾವು ಮಾಡೋಣ ಪಾರ್ಶ್ವಚಕ್ರಾಸನ. ಸ್ಥಿತಿಗೆ ಬನ್ನಿ. ಮತ್ತೆ ಎಡಗೈಯನ್ನ ಪೂರಕ ಮಾಡ್ತಾ ಮೇಲೆತ್ತಿ ಬಲಗಡೆಗೆ ಬಾಗಿ. ಕೈ ನೇರ ಇರಲಿ ಎರಡು, ಕಾಲುಗಳು ನೇರ, ಕಾಲು ಮಡಚಬಾರ್ದು, ದೃಷ್ಟಿ ನೇರ. ಸಹಜ ಉಸಿರಾಟ, ಸಹಜ ಉಸಿರಾಟ. ವಾಪಸ್ ರೇಚಕ ಮಾಡ್ತಾ ಕೈಗಳು ಕೆಳಗೆ. ಈಗ ನಾವು ಮಾಡೋಣ ಅನದರ್ ಸೈಡ್ ಪಾರ್ಶ್ವಚಕ್ರಾಸನ. ಪೂರಕ ಮಾಡ್ತಾ ಕೈ ಮೇಲೆತ್ತಿ, ರೇಚಕ ಮಾಡ್ತಾ ಬ್ಯಾಂಡ್. ಸಹಜ ಉಸಿರಾಟ, ಸಹಜ ಉಸಿರಾಟ. ವಾಪಸ್ ರಿಲ್ಯಾಕ್ಸ್ ಡೀಪ್ ಬ್ರೀದಿಂಗ್ ಡೀಪ್ ಬ್ರೀದಿಂಗ್. ಸಹಜ ಉಸಿರಾಟ, ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಅರ್ಧ ಕಟಿ ಚಕ್ರಾಸನ್. ಬೆನ್ನಿನ ಹಿಂದೆ ಈ ರೀತಿ ಕೈಗಳನ್ನು ಇಡಿ. ಈಗ ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಹಿಂದೆ ಬಾಗಿ. ರೆಡಿ, ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಅಂಡ್ ಬೆಂಡ್. ಕುತ್ತಿಗೆಯ ಭಾಗದ ಕಡೆ ಗಮನ. ಕಾಲು ಮಡಚಬಾರ್ದು, ಕಾಲು ನೇರವಾಗಿರಲಿ, ಎಷ್ಟಾಗುತ್ತೆ ಅಷ್ಟೇ ಬೆಂಡ್ ಆಗಿ. ಇದು ಬೆನ್ನುವಿಗೆ ಬಹಳ ಉಪಯುಕ್ತ, ಥೈರಾಯ್ಡ್ ಗ್ಲ್ಯಾಂಡ್ಗೂ ಬಹಳ ಉಪಯುಕ್ತ. ವಾಪಸ್ ವಾಪಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡೀಪ್ ಬ್ರೀದಿಂಗ್ ರಿಲ್ಯಾಕ್ಸ್. ಒಂದು ಬ್ಯಾಕ್ ಬೆಂಡಿಂಗ್ ಆದಮೇಲೆ ಕಂಪಲ್ಸರಿ ಒಂದು ಫ್ರಂಟ್ ಬೆಂಡಿಂಗ್ ಮಾಡಬೇಕು. ಓಕೆ, ಈಗ
हस्तपादासन दीर्घवागी पूरक माड्ता कई मेलेत्तीवि रेचक माड्ता ಕೈಗಳನ್ನು ನಿಮ್ಮ ಪಾದದ ಬಳಿ ತಂದು ಹಣೆಯನ್ನು ಮೊಣಕಾಲಿಗೆ ಮುಟ್ಟಿಸುವ ಪ್ರಯತ್ನ ರೆಡಿ ಪೂರ ರೇಚ್ ಕುತ್ತಿಗೆಯ ಭಾಗವನ್ನು ಆದಷ್ಟು ಒಳಗೆ ಮಾಡಿ ಬೆಂಡ್ ಬೆಂಡ್ ರೆಡಿ ವಾಪಸ್ ರಿಲ್ಯಾಕ್ಸ್ ಡೀಪ್ ಬ್ರೀದಿಂಗ್ Deep breathing, दीर्घ उसिराट नेक्स्ट ना माड़ोण पार्श्वकोनासन पार्श्वकोनासन त्रिकोनासन के ना कालन इडो रीति अगल इडोण बलपाद बल के बलगालन मडिसोण एडगालन स्ट्रेच माड़ोण बलहस्त ಬಲಪಾದದ ಪಕ್ಕಕ್ಕೆ ಈಗ ಎಡಗೈ ನೇರವಾಗಿ ಈ ರೀತಿ ತೋಳಿನ ಭಾಗ ಕಿವಿಗೆ ಟಚ್ ಆಗಿರಲಿ ನೆಕ್ಸ್ಟ್ ನಾವು ಮಾಡೋಣ ಪಾರ್ಶ್ವಕೋನಾಸನ ರೆಡಿ ತ್ರಿಕೋನಾಸನದ ರೀತಿ ಕಾಲುಗಳನ್ನು ಅಂತರದಲ್ಲಿ ಇಡೋಣ ಬಲಪಾದ ಬಲಬದಿಗೆ ತಿರುಗಿಸಿ ಬಲಗಾಲನ್ನು ಮಡಚೋಣ ಎಡಗಾಲ ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಸ್ಟ್ರೆಚ್ ಈಗ ಬಲಹಸ್ತ ಬಲಪಾದದ ಪಕ್ಕ ಎಡಗೈ ನೇರ ಇರಲಿ ಕಿವಿಗೆ ಟಚ್ ಆಗಿರಲಿ ತೋಳಿನ ಭಾಗ ದೃಷ್ಟಿ ನೇರ ಇರಲಿ ಸಹಜ ಉಸಿರಾಟ ಸಹಜ ಉಸಿರಾಟ ಸಹಜ ಉಸಿರಾಟ ವಾಪಸ್ ವಾಪಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡೀಪ್ ಬ್ರೀದಿಂಗ್ ಅದೇ ರೀತಿ ಅನದರ್ ಸೈಡ್ ಈಗ ಎಡಪಾದ ಎಡಗಡೆಗೆ ಎಡಗಾಲನ ಮಡಚಿ ಬಲಗಾಲನ ಸ್ಟ್ರೆಚ್ ಮಾಡಿ ಹಿಂದೆ ಪೂರ್ಣ ಸ್ಟ್ರೆಚ್ ಮಾಡಿ ಬಲಗಾಲನ ಪೂರ್ಣ ಸ್ಟ್ರೆಚ್ ಮಾಡಿ ಎಡಹಸ್ತ ಎಡಪಾದದ ಪಕ್ಕ ಬಲಗೈಯನ್ನ ದೀರ್ಘವಾಗಿ ರೇಚಕ ಮಾಡ್ತಾ ದೃಷ್ಟಿ ಮುಂದೆ ಸಹಜ ಉಸಿರಾಟ ವಾಪಸ್ ಕಮ್ ಬ್ಯಾಕ್ ಟು ರಿಲ್ಯಾಕ್ಸೇಷನ್ ಇವತ್ತು ಗಮನಿಸ್ತಾ ಇರಿ ವೀಕ್ಷಕರೇ ನಾವು ಕೌಂಟ್ಸ್ ಮಾಡ್ತಾ ಇಲ್ಲ ಪ್ರತಿ ಆಸನದಲ್ಲಿ ಆದರೆ ಪ್ರತಿ ಆಸನದಲ್ಲಿ ಕೆಲವು ಸೆಕೆಂಡ್ಗಳ ಕಾಲ ನಿಲ್ಲಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಡೀಪ್ ಬ್ರೀದಿಂಗ್ ದೀರ್ಘ ಉಸಿರಾಟ ನೆಕ್ಸ್ಟ್ ನಾವು ಮಾಡೋಣ ನಟರಾಜಾಸನ ರೆಡಿ ಈಗ ಮೊದಲು ಎಡಗಾಲನ್ನು ಆ್ಯಂಕಲ್ ಜಾಯಿಂಟ್ಸ್ ಹಿಡಿಯೋಣ ಎಡಗಾಲಿನ ಆ್ಯಂಕಲ್ ಜಾಯಿಂಟ್ಸ್ ಬಲಗಾಲು ನೇರವಾಗಿರಲಿ ಬಲಗೈ ಮುಂದೆ ಚಾಚಿ ರಿಲ್ಯಾಕ್ಸ್ ಬೆಂಡ್ ಮಾಡಿ ರಿಲ್ಯಾಕ್ಸ್ ಆಗಿ ಬೆಂಡ್ ಮಾಡಿ ಮುಂದೆ ನೋಡಿ ಬೆಂಡ್ ವಾಪಸ್ ಅನದರ್ ಸೈಡ್ ಈಗ ಮತ್ತೊಂದು ಕಡೆ ಮಾಡೋಣ ಕಾಲನ್ನು ಆ್ಯಂಕಲ್ ಜಾಯಿಂಟ್ಸ್ ಅನ್ನು ಹಿಡಿಯೋಣ ಕೈಯನ್ನು ಮುಂದೆ ಚಾಚಿ ಬೆಂಡ್ ಬೆಂಡ್ ವಾಪಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡೀಪ್ ಬ್ರೀದಿಂಗ್ ಈಗ ನಿಧಾನವಾಗಿ ಸಿಟ್ಟಿಂಗ್ ಸೀರೀಸಿಗೆ ಬರೋಣ ಮೊದಲು ವಜ್ರಾಸನಕ್ಕೆ ಬನ್ನಿ ಈಗ ದಂಡಾಸನ ಸ್ಥಿತಿಗೆ ಬರೋಣ ಎರಡು ಕಾಲುಗಳನ್ನು ಸ್ಟ್ರೆಚ್ ಮಾಡೋಣ ರಿಲ್ಯಾಕ್ಸ್ ದೀರ್ಘ ಉಸಿರಾಟ
ನೆಕ್ಸ್ಟ್ ಕಾಲುಗಳನ್ನು ದೂರ ದೂರ ಇಡೋಣ ಬೀಸೋಕಲ್ಲು ಎರಡು ಕೈಬೆರಳುಗಳನ್ನು ಲಾಕ್ ಮಾಡೋಣ ಕೈಬೆರಳುಗಳನ್ನು ಲಾಕ್ ಮಾಡಿ ರೆಡಿ ಮುಂದೆ ಹೋಗುವಾಗ ಎಕ್ಸೇಲ್ ವಾಪಸ್ ಬರುವಾಗ ಇನ್ಹೇಲ್ ರೆಡಿ Exhale, inhale. Exhale, inhale. Exhale, inhale. Exhale, inhale. Anti-clockwise. Exhale, inhale. Rechak, purak. Continue. Relax, relax. Dheergha usiraata. Next, now madona. Akarna dhanurasana. Edagalu neravagirli. Balagala padavanna. Todaya mele edagalina todaya mele ittukoli. Edagaininda. Edagala hebbaralanna hidiri. Balagaininda. ಬಲಗಾಲ ಹೆಬ್ಬೆರಳು ಎಡಗಾಲು ನೇರವಾಗಿರಲಿ ಈಗ ಬಲಗಾಲಿನ ಹೆಬ್ಬೆರಳನ್ನು ಬಲಗೈನಿಂದ ಹಿಡಿದು ನಿಧಾನವಾಗಿ ಮೊದಲು ಕಾಲನ್ನು ಸ್ಟ್ರೆಚ್ ಮಾಡಿ ನಂತರ ಕಿವಿಯ ಹತ್ತಿರ ತನ್ನಿ ನಿಮ್ಮ ದೃಷ್ಟಿ ಮುಂದೆ ಇರುವ ಹೆಬ್ಬೆರಳಿನ ಕಡೆಗಿರಲಿ ಸಹಜ ಉಸಿರಾಟ ವಾಪಸ್ ರಿಲ್ಯಾಕ್ಸ್ Another side, Iga, Matundu Kade, Padavana, Balagali na Melidona, Erdu Kalugala, Hebberalana, Hidita, Ayakaininda. Ready, Iga Pura Kamarta, stretch, then Kalana, Kiviatra Tara. Relax. Opus. Relax. Deergha usiraata. Vishranti. Next now, Padmasana ke barona. Padmasana. ಪದ್ಮಾಸನದಲ್ಲಿ ಇವತ್ತು ನಾವು ಮಾಡೋಣ ತೋಲಾಸನ ರೆಡಿ ನಾನು ಅಪ್ ಅನ್ನುವಾಗ ಎರಡು ಕೈಗಳ ಮೇಲೆ ಹಸ್ತದ ಮೇಲೆ ಭಾರ ಬಿಟ್ಟು ಪೂರ್ಣ ಶರೀರವನ್ನು ಲಿಫ್ಟ್ ಮಾಡೋಣ ಸಹಜ ಉಸಿರಾಟ ಇರಲಿ ದೃಷ್ಟಿ ನೇರ ಇರಲಿ ರೆಡಿ ದೀರ್ಘವಾಗಿ ಪೂರಕ ರೇಚಕ ಅಪ್ ವಾಪಸ್ ರಿಲ್ಯಾಕ್ಸ್ ದೀರ್ಘ ಉಸಿರಾಟ ನೆಕ್ಸ್ಟ್ ನಾವು ಮಾಡೋಣ ಪದ್ಮ ಮತ್ಸ್ಯಾಸನ ಪದ್ಮಾಸನಕ್ಕೆ ಬನ್ನಿ ಈಗ ಪದ್ಮಾಸನದಲ್ಲಿ ಹಾಗೆ ಪದ್ಮಾಸನದಲ್ಲಿ ಇರ್ತಾನೆ ಬೆನ್ನಿನ ಮೇಲೆ ಮಲಗ್ತಿರಿ ಎರಡು ಹಸ್ತಗಳು ಮೊಣಕೈಯನ್ನು ಊರಿ ನಿಧಾನವಾಗಿ ಬೆನ್ನಿನ ಪೂರ್ಣ ಭಾಗವನ್ನು ನೆಲಕ್ಕೆ ತಂದು ನೆತ್ತಿಯ ಭಾಗವನ್ನು ನೆಲಕ್ಕೆ ಮುಟ್ಟಿಸಿ ಕಾಲಿನ ಹೆಬ್ಬೆರಳುಗಳನ್ನು ಕೈಯಿಂದ ಹಿಡಿತಿರಿ ಪೂರ್ಣ ಗಮನ ಗಂಟಲಿನ ಕಡೆ ಪದ್ಮ ಮತ್ಸ್ಯಾಸನ ಈಗ ನಿಧಾನವಾಗಿ ಕಾಲ್ಬೆರಳುಗಳನ್ನು ಬಿಟ್ಟು ಮೊಣಕೈನ ಸಹಾಯದಿಂದ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ ನಿಧಾನವಾಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ದೀರ್ಘ ಉಸಿರಾಟ
नेक्स्ट ना माड़ोण अधोमुख पद्मत्स्यासन अथवा अधोमुख मत्स्यासन अदक्कू सह पद्मासनदल्लिरबेकु मोदलु पद्मासनद स्थितिगे बंदु बेन्निन मेले हेगे मलगिद्वो अदे रीति मुंदे बागि नावु मुंदे बागि एदेयन्न नेलक्के टच माड़ोण ಈ ರೀತಿ ಹಸ್ತಗಳನ್ನು ನೆಲಕ್ಕೆ ಊರಿ ಪೂರ್ಣವಾಗಿ ನಿಧಾನವಾಗಿ ಮಾಡಿ ನಿಧಾನವಾಗಿ ಎಸ್ ಎಸ್ ಈಗ ಎರಡು ಕೈಗಳಿಂದ ಪಾದದ ಹೆಬ್ಬೆರಳನ್ನು ಹಿಡಿಯಲಿಕ್ಕೆ ಟ್ರೈ ಮಾಡಿ ಕುತ್ತಿಗೆ ಭಾಗವನ್ನು ಛಾವಣಿಯ ಕಡೆ ಎತ್ತಿ ರೂಫ್ ಕಡೆ ನೋಡಿ ದೃಷ್ಟಿ ಸಹಜ ಉಸಿರಾಟ ಥೈರಾಯ್ಡ್ ಗ್ಲ್ಯಾಂಡಿಗೆ ಒಳ್ಳೆಯ ಒಂದು ಅಭ್ಯಾಸ ವಾಪಸ್ ನಿಧಾನವಾಗಿ ಹಸ್ತಗಳನ್ನು ಊರಿ ಮೊಣಕೈನ ಸಹಾಯದಿಂದ ವಾಪಸ್ ಎಸ್ ರಿಲ್ಯಾಕ್ಸ್ ದೀರ್ಘ ಉಸಿರಾಟ ವಿಶ್ರಾಂತಿ ದೀರ್ಘ ಉಸಿರಾಟ ಅದೇ ರೀತಿ ಈಗ ಬಲಗಾಲನ್ನ ಹೊರಮುಖವಾಗಿ ವಜ್ರಾಸನಕ್ಕೆ ತನ್ನಿ ಬಲಗಾಲನ್ನ ಅದೇ ರೀತಿ ಎಡಗಾಲು ವೆರಿ ಗುಡ್ ವಜ್ರಾಸನಕ್ಕೆ ಬನ್ನಿ ವಜ್ರಾಸನಕ್ಕೆ ಬಂದು ನೆಕ್ಸ್ಟ್ ನಾವು ಮಾಡೋಣ ಅರ್ಧ ಉಷ್ಟ್ರಾಸನ ದ ಕ್ಯಾಮಲ್ ಪೋಸ್ ಹಾಫ್ ಕ್ಯಾಮಲ್ ಪೋಸ್ ಮೊಣಕಾಲಿನ ಮೇಲೆ ನಿಲ್ಲೋಣ ಸೊಂಟದ ಹಿಂದೆ ಈ ರೀತಿ ಕೈಗಳನ್ನು ಇಟ್ಟು ನಿಧಾನವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಹಿಂದೆ ಬಾಗೋಣ ಬ್ಯಾಲೆನ್ಸ್ ಗಂಟಲ ಕಡೆ ಗಮನ ಸಹಜ ಉಸಿರಾಟ ಪೂರ್ಣ ಉಷ್ಟ್ರಾಸನ ಅದಕ್ಕೆ ಸಹಯೋಗ ನೀಡುವಂತ ಈ ಒಂದು ಆಸನ ಅರ್ಧ ಉಷ್ಟ್ರಾಸನ ವಾಪಸ್ ಬ್ಯಾಕ್ ಬೆಂಡಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಮಾಡೋಣ ಬಾಲಾಸನ ವಜ್ರಾಸನಕ್ಕೆ ಬಂದು ಕೈಗಳನ್ನು ರಿಲ್ಯಾಕ್ಸ್ ಆಗಿ ಇಟ್ಟು ಮುಂದೆ ಬಾಗಿ ಬಾಲಾಸನ ಸಹಜ ಉಸಿರಾಟ ಬಾಲಾಸನ ದೀರ್ಘ ಉಸಿರಾಟ ರಿಲ್ಯಾಕ್ಸ್ ನೆಕ್ಸ್ಟ್ ನಾವು ಮಾಡೋಣ ಮಕರಾಸನ ನಿಮ್ಮ ನಾಕಿನನ್ನು ಹಾಸ್ಕೊಳ್ಳಿ ರೆಡಿ ಈಗ ಹಸ್ತಗಳನ್ನು ಊರಿ ಕಾಲುಗಳನ್ನು ಸ್ಟ್ರೆಚ್ ಮಾಡ್ತಾ ಮಕರಾಸನ ದ ಕ್ರೊಕೊಡೈಲ್ ಪೋಸ್ ದೀರ್ಘ ಉಸಿರಾಟ ರಿಲ್ಯಾಕ್ಸ್ ನೆಕ್ಸ್ಟ್ ನಾವು ಮಾಡೋಣ ಭುಜಂಗಾಸನ ಎರಡು ಹಸ್ತಗಳನ್ನು ಎದೆಯ ಪಕ್ಕಕ್ಕೆ ತರೋಣ ಭುಜಂಗಾಸನ ಎರಡು ಹಿಮ್ಮಡಿಗಳನ್ನು ಜೋಡಿಸೋಣ ಎಸ್ ಈಗ ದೀರ್ಘವಾಗಿ ಪೂರಕ ಮಾಡ್ತಾ ಛಾವಣಿಯ ಕಡೆ ದೃಷ್ಟಿ ಭುಜಂಗಾಸನ ಅಂತಿಮ ಸ್ಥಿತಿ ಮೇಲ್ನೋಡಿ ಛಾವಣಿಯ ಕಡೆ ನೋಡಿ ಸಹಜ ಉಸಿರಾಟ ವೆರಿ ಗುಡ್ ಹಿಮ್ಮಡಿಗಳು ಕೂಡಿರಲಿ ಆದಷ್ಟು ವೆರಿ ಗುಡ್ ಸಹಜ ಉಸಿರಾಟ ವಾಪಸ್ ಕಮ್ ಬ್ಯಾಕ್ ಟು ಮಕರಾಸನ್ ದೀರ್ಘ ಉಸಿರಾಟ
ಈಗ ನಿಧಾನವಾಗಿ ಬಲ ಅಥವಾ ಎಡಗಡೆಯಿಂದ ಹೊರಳಿ ಶವಾಸನಕ್ಕೆ ಬನ್ನಿ. ಶವಾಸನ್, ದ ಕಾರ್ಪ್ಸ್ ಪೋಸ್. ನೆಕ್ಸ್ಟ್ ನಾವು ಮಾಡೋಣ ಸರಳ ಮತ್ಸ್ಯಾಸನ್. ಸರಳ ಮತ್ಸ್ಯಾಸನ್ಗೆ ಎರಡು ಕಾಲುಗಳನ್ನು ಜೋಡಿಸಿ ಪಾದಗಳನ್ನು ಮುಂದಕ್ಕೆ ದೂಡಿ ಎರಡು ಹಸ್ತಗಳ ಸಹಾಯದಿಂದ ನೆತ್ತಿಯ ಭಾಗವನ್ನು ನೆಲಕ್ಕೆ ಟಚ್ ಮಾಡೋಣ. ಎಸ್, ನೆತ್ತಿಯ ಭಾಗವನ್ನು ನೆಲಕ್ಕೆ ಟಚ್ ಮಾಡಿ. ಮತ್ತೆ ಕೈಗಳು ವಾಪಸ್ ಬರಲಿ ಶರೀರದ ಪಕ್ಕಕ್ಕೆ. ಸಹಜ ಉಸಿರಾಟ, ಗಂಟಲ ಕಡೆ ಗಮನ, ಥೈರಾಯ್ಡ್ ಗ್ಲ್ಯಾಂಡಿಗೆ ಬಹಳ ಉಪಯುಕ್ತವಾದ ಆಸನ ಸರಳ ಮತ್ಸ್ಯಾಸನ. ಪುನಃ ಕೈಗಳ ಸಹಾಯದಿಂದ ಕುತ್ತಿಗೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ವಾಪಸ್ ಬನ್ನಿ, ಕೈಗಳು ರಿಲ್ಯಾಕ್ಸ್. ಈಗ ಕುತ್ತಿಗೆಯ ಭಾಗವನ್ನು ಎಡ ಮತ್ತು ಬಲಕ್ಕೆ ಹೊರಳಿಸಿ ದೀರ್ಘವಾದ ಪೂರಕ ರೇಚಕ. ಪೂರ್ಣ ಟ್ವಿಸ್ಟ್ ಮಾಡಿ ಎಡ ಮತ್ತು ಬಲಕ್ಕೆ. ಟ್ವಿಸ್ಟ್ ಮಾಡುವಾಗ ರೇಚಕ, ವಾಪಸ್ ಬರುವಾಗ ಪೂರಕ. ಕುತ್ತಿಗೆಯ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ವಾಪಸ್ ಕಮ್ ಬ್ಯಾಕ್ ಟು ಪೂರ್ಣ ಶವಾಸ, ದೀರ್ಘ ಉಸಿರಾಟ. ಇದು ಒಂದೊಂದೇ ಆಸನಗಳನ್ನು ತಾವೆಲ್ಲರೂ ಸಹ ಗಮನಿಸಬೇಕು. ಮಾಡುವ ವಿಧಿ ಮತ್ತು ಅದರ ಬೆನಿಫಿಟ್ಸ್, ನಮಗಿರುವಂಥ ಸಮಸ್ಯೆ, ನಮಗಿರುವ ಟೈಮ್, ನಮ್ಮ ಲೈಫ್ ಸ್ಟೈಲ್ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಳ್ತಾ ನಾವು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಾವು ಮಾಡೋಣ ಚಕ್ರಾಸನ. ಮೊದಲು ಚಕ್ರಾಸನದ ಬೆನಿಫಿಟ್ಸ್ ಹೇಳ್ತೀನಿ. ಚಕ್ರಾಸನದಲ್ಲಿ ಬೆನ್ನು ನೋವು ಯಾರಿಗಿರುತ್ತೆ ಅವರು ಇದರಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಆದರೆ ಈ ಚಕ್ರಾಸನದ ಅಂತಿಮ ಸ್ಥಿತಿಯಲ್ಲಿ ನಿಲ್ಲೋದು, ಸ್ಟಾರ್ಟಿಂಗ್ ಯೋಗಾಸನ ಸ್ಟಾರ್ಟ್ ಮಾಡಿದವರಿಗೆ ಈಗೀಗಲೇ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಫಸ್ಟ್ ಇವತ್ತು ಚಕ್ರಾಸನವನ್ನು ನೋಡ್ಕೊಳ್ಳಿ, ಯಾರಿಗೆ ಸಾಧ್ಯ ಆಗುತ್ತೆ, ಸಾಧ್ಯ ಆದರೆ ಇನ್ನೊಬ್ಬರ ಹೆಲ್ಪಿನಿಂದ ಅಷ್ಟೇ ಮಾಡಲಿಕ್ಕೆ ಟ್ರೈ ಮಾಡಿ. ಏಕೆಂದರೆ ರಿಸ್ಟ್ ಜಾಯಿಂಟ್ಸ್ ಮತ್ತು ಕುತ್ತಿಗೆ ಭಾಗಕ್ಕೆ ಸ್ಟ್ರೈನ್ ಆಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೋಡಿದ ತಕ್ಷಣ ನೀವು ಟ್ರೈ ಮಾಡಬೇಡಿ. ಇನ್ನೊಬ್ಬರು ಯಾರಾದರೂ ಯೋಗಾಸನ ಗೊತ್ತಿರೋರಿದ್ದರೆ ಅವರ ಹೆಲ್ಪ್ ತಗೊಂಡು ಮಾಡಿದ್ರೆ ಬಹಳ ಉತ್ತಮ. ಆದರೆ ಇದು ಅಡ್ವಾನ್ಸ್ ಪೋಶ್ಚರ್, ಫಸ್ಟ್ ನೋಡ್ಕೊಳ್ಳೋಣ, ಆನಂತರ ಅಭ್ಯಾಸಕ್ಕೆ ಟ್ರೈ ಮಾಡೋಣ. ಈಗ ಮಾಡೋಣ ಚಕ್ರಾಸನ. ಎರಡು ಕಾಲುಗಳನ್ನು ಜೋಡಿಸೋಣ, ಕೈಗಳನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ಕೈಗಳ ಸಹಾಯದಿಂದ ಈ ಕಾಲುಗಳನ್ನು ಮಡಚ್ತೀರಿ. ಫಸ್ಟ್ ಶರೀರದ ಹತ್ತಿರಕ್ಕೆ ತಗೊಳ್ಳಿ ಕಾಲುಗಳನ್ನು. ಈಗ ಕೈಗಳ ಸಹಾಯದಿಂದ ಮೊದಲು ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಅಂತಿಮ ಸ್ಥಿತಿಗೆ ಬರೋಣ. ರೆಡಿ, ಅಪ್, ವೆರಿ ಗುಡ್. ಸಹಜ ಉಸಿರಾಟ, ತಲೆಯ ಕಡೆಗೆ ಪೂರ್ಣ ರಕ್ತ ಸಂಚಾರ. ವಾಪಸ್ ನಿಧಾನವಾಗಿ ಕೈಗಳ ಸಹಾಯದಿಂದ ವಾಪಸ್ ವಾಪಸ್ ರಿಲ್ಯಾಕ್ಸ್ ಇನ್ ಪೂರ್ಣ ಶವಾಸನ. ದೀರ್ಘ ಉಸಿರಾಟ. ಚಕ್ರಾಸನದಿಂದ ಬೆನ್ನು ನೋವು ನಿವಾರಣೆ ಮಾಡ್ಕೊಳ್ಬೋದು. ತಲೆಯ ಭಾಗಕ್ಕೆ ಪೂರ್ಣ ರಕ್ತ ಸಂಚಾರ ಆಗೋ ಕಾರಣ ತಲೆಯ ಕೂದಲು ಉದುರೋದು, ಡ್ಯಾಂಡ್ರಫ್, ಮೈಗ್ರೇನ್ ಅಥವಾ ಸೈನಸ್ ಪ್ರಾಬ್ಲಮ್ ಇರೋರು ಇದೆಲ್ಲದಕ್ಕೂ ಸಹ ಪರಿಹಾರ ಚಕ್ರಾಸನ. ನೆಕ್ಸ್ಟ್ ನಾವು ಮಾಡುವುದು ಸರ್ವಾಂಗಾಸನ. ಸರ್ವಾಂಗಾಸನನು ಸಹ ಥೈರಾಯ್ಡ್ ಗ್ಲ್ಯಾಂಡಿಗೆ ಬಹಳ ಉಪಯುಕ್ತವಾದಂತಹ ನಂಬರ್ ಒನ್ ಆಸನ. ಇದಕ್ಕೆ ಕ್ವೀನ್ ಆಫ್ ಆಸನಾಸ್ ಅಂತ ಕರೀತಾರೆ. ಆಸನಗಳ ರಾಣಿಯ ಸ್ಥಾನವನ್ನು ಈ ಆಸನಕ್ಕೆ ಕೊಡಲಾಗಿದೆ. ಸರ್ವಾಂಗಾಸನದಿಂದ ಥೈರಾಯ್ಡ್ ಗ್ಲ್ಯಾಂಡನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ಏನು ಬಿಡುಗಡೆ ಆಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಈಗ ಮೊದಲು ಸರ್ವಾಂಗಾಸನ ಮಾಡೋದನ್ನು ನೋಡಿ, ಗಮನಿಸಿ, ಆನಂತರ ನಿಮ್ಮ ಪ್ರಯತ್ನ. ಎರಡು ಕಾಲುಗಳನ್ನು ಜೋಡಿಸ್ತೀರಿ. ಮೊದಲು ಸರ್ವಾಂಗಾಸನಕ್ಕೆ ಬರುವ ಮೊದಲು ಅರ್ಧಹಲಾಸನಕ್ಕೆ ಬಂದು ನಂತರ ಪೂರ್ಣ ಹಲಾಸನಕ್ಕೆ ಬಂದು ಪೂರ್ಣ ಹಲಾಸನ ಆನಂತರ ಸರ್ವಾಂಗಾಸನ ನಂತರ ಸರ್ವಾಂಗಾಸನ
Very good. Very good. ಸಹಜ ಉಸಿರಾಟ, ಗಂಟಲ ಕಡೆ ಗಮನ, ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಆಕ್ಟಿವೇಟ್ ಮಾಡುವಂತಹ ಆಸನ ಸರ್ವಾಂಗಾಸನ. ಈಗ ಪುನಃ ಪೂರ್ಣ ಹಲಾಸನ್. ವೆರಿ ಗುಡ್. ನಿಧಾನವಾಗಿ ಅರ್ಧ ಹಲಾಸನ, ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡ್ತೀರಿ. ಎಸ್, ಕಮ್ ಬ್ಯಾಕ್ ಟು ಪೂರ್ಣ ಶವಾಸನ. ಕಾಲುಗಳ ನಡುವೆ ಅಂತರ ಇರಲಿ, ಎರಡು ಹಸ್ತಗಳು ಆಕಾಶದ ಕಡೆ ನೋಡ್ತಾ ಇರಲಿ, ಕುತ್ತಿಗೆಯ ಭಾಗ, ಬೆನ್ನಿನ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರಲಿ. ದೀರ್ಘವಾದ ಉಸಿರಾಟ, ಕಣ್ಣುಗಳನ್ನು ಲಘುವಾಗಿ ಮುಚ್ಚಿ, ಮುಖದ ಮೇಲೆ ಲಘು ಮಂದಹಾಸ, ರಿಲ್ಯಾಕ್ಸ್, ದೀರ್ಘ ಉಸಿರಾಟ, ದೀರ್ಘ ಉಸಿರಾಟ. ಶವಾಸನದಲ್ಲಿ ಸಂಪೂರ್ಣ ವಿಶ್ರಾಂತಿ. ದೀರ್ಘ ಉಸಿರಾಟದ ಗತಿಯನ್ನ ಗಮನಿಸ್ತಾ, ಎರಡು ಪಾದಗಳು ವಿಶ್ರಾಂತಿ, ಈಗ ಮೀನಕಂಡದ ಭಾಗ ರಿಲ್ಯಾಕ್ಸ್, ಎರಡು ಮೊಣಕಾಲಿನ ಭಾಗ ರಿಲ್ಯಾಕ್ಸ್, ತೊಡೆಯ ಎಲ್ಲ ಸ್ನಾಯುಗಳು ರಿಲ್ಯಾಕ್ಸ್, ಸೊಂಟದ ಭಾಗ ರಿಲ್ಯಾಕ್ಸ್, ಹೊಟ್ಟೆಯ ಭಾಗ ವಿಶ್ರಾಂತಿ, ಎದೆಯ ಭಾಗ ವಿಶ್ರಾಂತಿ, ಪೂರ್ಣ ಬೆನ್ನಿನ ಭಾಗ ರಿಲ್ಯಾಕ್ಸ್, ಎರಡು ಕೈಗಳು ಹಸ್ತಗಳು ಮೊಣಕೈನ ಭಾಗ ರಿಲ್ಯಾಕ್ಸ್, ಎರಡು ಭುಜದ ಭಾಗ ರಿಲ್ಯಾಕ್ಸ್, ಕುತ್ತಿಗೆಯ ಭಾಗ ರಿಲ್ಯಾಕ್ಸ್,
ತಲೆಯ ಹಿಂಭಾಗ ಬಲಭಾಗ ಎಡಭಾಗ ವಿಶ್ರಾಂತಿ ನೆತ್ತಿಯ ಭಾಗ ವಿಶ್ರಾಂತಿ ಹಣೆಯ ಭಾಗ ವಿಶ್ರಾಂತಿ ತಲೆ ಭಾರ ಯಾವುದಾದರೂ ವಿಚಾರ ಬಹಳ ನಿಮಗೆ ಕೊರಿತಾ ಇದ್ರೆ ಅದೆಲ್ಲದರಿಂದ ರಿಲ್ಯಾಕ್ಸ್ ಆಗಿಬಿಡಿ ಎಲ್ಲವನ್ನ ಈ ಭೂಮಿ ತಾಯಿ ಹೀರ್ಕೊಳ್ತಾ ಇದ್ದಾಳೆ ಅಂತ ಅನುಭವ ಮಾಡಿ ಈಗ ಎರಡು ಕಣ್ಣುಗಳು ರಿಲ್ಯಾಕ್ಸ್ ಇಡೀ ದಿನ ಕೆಲಸ ಮಾಡುವಂತಹ ಕಣ್ಣುಗಳು ಶ್ರೇಷ್ಠವಾದ ನಯನಗಳು ಅಮೂಲ್ಯವಾದ ನೇತ್ರಗಳು ರಿಲ್ಯಾಕ್ಸ್ ಪೂರ್ಣ ಮುಖದ ಎಲ್ಲ ಸ್ನಾಯುಗಳು ರಿಲ್ಯಾಕ್ಸ್ ಕಂಪ್ಲೀಟ್ಲಿ ಸಹಜವಾದ ಉಸಿರಾಟದಲ್ಲಿ ಪೂರ್ಣ ಶರೀರ ಸಂಪೂರ್ಣ ವಿಶ್ರಾಂತಿ ಉಸಿರಾಟದ ಗತಿಯನ್ನ ಗಮನಿಸ್ತ ಮೂಗಿನ ಹೊರಳೆಗಳಿಂದ ಪೂರ್ಣ ಶ್ವಾಸಕೋಶದವರೆಗೆ ಸಂಪೂರ್ಣ ವಾಯುಚೀಲಗಳಲ್ಲಿ ತುಂಬಿ ಸ್ವಚ್ಛ ಮಾಡ್ತಾ ಇರುವಂತಹ ಆಮ್ಲಜನಕ ಪೂರ್ಣವಾಗಿ ವಾಯುವಿನ ಸಂಚಾರದಿಂದ ಸ್ವಚ್ಛವಾಗಿರುವಂತಹ ಶ್ವಾಸಕೋಶಗಳು ರಕ್ತ ಸಂಚಾರದಿಂದ ಪೂರ್ಣವಾಗಿ ಶರೀರ ಸ್ವಚ್ಛವಾಗ್ತಾ ಇದೆ ಬೆವರಿನ ಮೂಲಕ ಚರ್ಮದ ಎಲ್ಲ ಬೆವರಿನ ಗ್ರಂಥಿಗಳು ಸ್ವಚ್ಛವಾಗಿದೆ ಶರೀರವನ್ನ ಬಾಗಿಸುವಿಕೆ ತಿರುಚುವಿಕೆ ಇವುಗಳಿಂದ ಎಲ್ಲ ಮಾಂಸಖಂಡಗಳು ಮೂಳೆಗಳು ನರಗಳು ಬಲಶಾಲಿಯಾಗಿದೆ ಈಗ ಪೂರ್ಣ ಶರೀರ ವಿಶ್ರಾಂತಿಯಲ್ಲಿದೆ ಶರೀರ ಹಕ್ಕಿಯಂತೆ ಹಗುರವಾಗಿರೋದನ್ನ ಗಮನಿಸ್ತ ಈಗ ಶರೀರದಿಂದ ಡಿಟ್ಯಾಚ್ ಆಗಿ ಆತ್ಮನ ಕಡೆ ಗಮನ ಆಜ್ಞಾ ಚಕ್ರದ ಕಡೆ ಗಮನ
ನಾನಾತ್ಮ ಪೂರ್ಣ ಕರ್ಮೇಂದ್ರಿಯಗಳನ್ನು ಗೆದ್ದು ಪೂರ್ಣವಾಗಿ ಕರ್ಮೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ಆತ್ಮ ರಾಜ ಈಗ ಎಲ್ಲ ಕರ್ಮೇಂದ್ರಿಯಗಳು ಸಹ ವಿಶ್ರಾಂತಿಯಲ್ಲಿ ತಮ್ಮ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಶರೀರ ಇಡೀ ದಿನದ ಎಲ್ಲ ದಿನಚರಿ ಕಾರ್ಯಗಳಿಗೆ ಸಿದ್ಧವಾಗ್ತಾ ಇದೆ ಈಗ ಕೆಲವು ಕ್ಷಣಗಳ ಕಾಲ ಈ ಶರೀರವನ್ನು ಇಲ್ಲೇ ಬುದ್ಧಿಯಿಂದ ಮರೆತು ಆತ್ಮನಾದ ನಾನು ಬುದ್ಧಿಯ ಸಹಾಯದಿಂದ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಈ ಶರೀರದಿಂದ ಕೆಲವು ಕ್ಷಣಗಳ ಕಾಲ ಡಿಟ್ಯಾಚ್ ಗಮನಿಸಿ ಸುತ್ತಲಿನ ವಾತಾವರಣ ಪ್ರಕೃತಿ ಪಂಚತತ್ವಗಳು ಇವುಗಳನ್ನು ದಾಟಿ ಸೂರ್ಯ ಚಂದ್ರ ತಾರಾಮಂಡಲ ಗ್ರಹಗಳಿಗಿಂತಲೂ ಮೇಲೆ ಹಾರುವ ಬೆಳಕಿನ ಹಕ್ಕಿಯಂತೆ ನಾನು ಹಾರುತ್ತಾ ಮೇಲೆ ಹೋಗೋಣ ಭೂಮಿಯ ಆಕರ್ಷಣೆಗಳಿಗಿಂತಲೂ ಮೇಲೆ ಪರಮಧಾಮ ಜ್ಯೋತಿರ್ಲೋಕ ಕೆಂಪು ಹೊಂಬಣ್ಣದ ಲೋಕ ಶಾಂತಿಧಾಮ ಶಾಂತಿಯೇ ಶಾಂತಿ ಇರುವಂತಹ ಪರಮಶಾಂತಿಯ ಧಾಮ ಶಾಂತಿಯ ಧಾಮದಲ್ಲಿ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮ ಮಹಾಜ್ಯೋತಿಯ ಅತ್ಯಂತ ಸಮೀಪದಲ್ಲಿ ನಾನಾತ್ಮ ಜ್ಯೋತಿ ಸ್ವರೂಪನಾಗಿ ಪರಂಜ್ಯೋತಿ ಸ್ವರೂಪನ ಪ್ರೀತಿಯ ಕಂದನಾಗಿ ಆ ಪರಮಜ್ಯೋತಿಯಿಂದ ಸಂಪೂರ್ಣ ಶಕ್ತಿಯ ಕಿರಣಗಳನ್ನು ಸ್ವೀಕಾರ ಮಾಡ್ತಾ ಅನುಭವಿಸಿ ಶಕ್ತಿಶಾಲಿ ಕಿರಣಗಳು ನಾನಾತ್ಮನ ಕಡೆ ಹರಿದು ಬರ್ತಾ ಇದೆ ಜಲಪಾತದ ನೀರಿನಂತೆ ಶಕ್ತಿಶಾಲಿ ಕಿರಣಗಳು ಸಂಪೂರ್ಣವಾಗಿ ನಾನಾತ್ಮ ಜ್ಯೋತಿಯನ್ನು ಆವರಿಸಿ ಈಗ ನಾನು ಶಕ್ತಿಶಾಲಿ ಆತ್ಮ ಪುನಃ ಬನ್ನಿ ಈ ಸಾಕಾರ ಜಗತ್ತಿಗೆ ನನ್ನ ಶರೀರದ ಕಡೆಗೆ ನನ್ನ ಶರೀರ ಮಲಗಿರುವಂತಹ ಈ ಕಟ್ಟಡದ ಒಳಗಡೆ ಶರೀರ ಮಲಗಿರೋದನ್ನು ಡಿಟ್ಯಾಚ್ ಆಗಿ ಅಬ್ಸರ್ವ್ ಮಾಡಿ ಬನ್ನಿ ಎರಡು ಹುಬ್ಬುಗಳ ನಡುವಿನ ಭ್ರುಕುಟಿಯ ಸ್ಥಾನದಲ್ಲಿ ನನ್ನಾತ್ಮ ವಿರಾಜಮಾನ ನಾನಾತ್ಮ ಪಡ್ಕೊಂಡಿರುವಂತಹ ಈ ಶಕ್ತಿಯನ್ನು ಸಂಪೂರ್ಣವಾಗಿ ಶರೀರಕ್ಕೆ ಹರಿಸಿ ಕೇವಲ ಶರೀರಕ್ಕಷ್ಟೇ ಅಲ್ಲ ಇಡೀ ವಾತಾವರಣಕ್ಕೆಲ್ಲ ಈ ಶಕ್ತಿಶಾಲಿ ಕಿರಣಗಳು ಹರಡ್ತಾ ಇದೆ ಅಂತ ಅನುಭವ ಮಾಡಿ ಶಕ್ತಿಶಾಲಿ ಕಿರಣಗಳಿಂದ ಹೇಗೆ ಸೂರ್ಯನ ಶಕ್ತಿಯಲ್ಲಿ ಶಾಖದಲ್ಲಿ ಕೀಟಾಣುಗಳು ಸುಟ್ಟು ಭಸ್ಮ ಆಗುತ್ತೋ ಅದೇ ರೀತಿ ನನ್ನ ಶರೀರದ ಎಲ್ಲ ದುರ್ಬಲತೆಗಳು ನೋವುಗಳು ಸುಟ್ಟು ಭಸ್ಮ ಆಗ್ತಾ ಇದೆ ಅಂತ ಅನುಭವ ಮಾಡಿ ಪೂರ್ಣ ಶರೀರ ಶಕ್ತಿಶಾಲಿ ಆತ್ಮನು ಶಕ್ತಿಶಾಲಿ ಶರೀರವು ಶಕ್ತಿಶಾಲಿ ಈಗ ನನ್ನ ಮುಂದಿನ ಎಲ್ಲ ಪಾತ್ರವನ್ನ ಇಷ್ಟೇ ಆತ್ಮಿಕ ಸ್ಥಿತಿಯಲ್ಲಿದ್ದು ಮಾಡಲಿಕ್ಕೆ ಮನಸ್ಸನ್ನ ಬುದ್ಧಿಯನ್ನ ನನ್ನ ಶರೀರವನ್ನ ಅರ್ಥಾತ್ ನನ್ನ ಕರ್ಮಚಾರಿಗಳನ್ನ ಸಿದ್ಧಪಡಿಸಿಕೊಂಡು
ಮತ್ತೆ ಜಾಗೃತ ಅವಸ್ಥೆಗೆ ಬರೋಣ. ನಿಧಾನವಾಗಿ ನಿಮ್ಮ ಕೈಬೆರಳು ಕಾಲ್ಬೆರಳುಗಳನ್ನು ಮೂವ್ ಮಾಡಿ. ನಿಧಾನವಾಗಿ ನಿಮ್ಮ ಕೈಬೆರಳು ಕಾಲ್ಬೆರಳುಗಳನ್ನು ಮೂವ್ ಮಾಡಿ. ಎರಡು ಕಾಲುಗಳನ್ನು ಜೋಡಿಸಿ, ನಿಮ್ಮ ಕೈಯನ್ನು ಮೇಲ್ಭಾಗಕ್ಕೆ ಚಾಚ್ತೀರಿ. ನೀವು ಯಾವ ಕಡೆ ಹೊರಳಿ ಎದ್ದೇಳಬೇಕೋ ಆ ಕಡೆ ಕೈಯನ್ನು ನಿಧಾನವಾಗಿ ಪಕ್ಕಕ್ಕೆ ತಿರುಗಿ ಪ್ರಾಣಾಯಾಮಕ್ಕೆ ಎದ್ದು ಕೂತ್ಕೊಳ್ಳೋಣ, ಸಿದ್ಧರಾಗೋಣ. ಯಾವುದಾದರೂ ಒಂದು ಮೆಡಿಟೇಟಿವ್ ಪೋಶ್ಚರ್ ನೆಕ್ಸ್ಟ್ ನಾವು ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗೈ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ರೆಡಿ? ಈಗ ಮೊದಲು ನಾವು ಎಡಗಡೆಯಿಂದ ಸ್ಟಾರ್ಟ್ ಮಾಡೋಣ. ಎಡದಿಂದ ಪೂರಕ, ಬಲದಿಂದ ರೇಚಕ, ಮತ್ತೆ ಬಲದಿಂದ ಪೂರಕ, ಎಡದಿಂದ ರೇಚಕ. ರೆಡಿ? ಬೆನ್ನು ಕತ್ತು ನೇರವಾಗಿರಲಿ. ಈಗ ಬಲ ಹೊರಳೆಯನ್ನು ಕ್ಲೋಸ್ ಮಾಡಿ, ಕಣ್ಣುಗಳನ್ನು ಮುಚ್ಚೋಣ. ಎಡದಿಂದ ಇನ್ಹೇಲ್, ಎಕ್ಸೇಲ್ ಥ್ರೂ ಯುವರ್ ರೈಟ್ ನಾಸ್ಟ್ರೈಲ್. ಇನ್ಹೇಲ್ ಫ್ರಮ್ ರೈಟ್, exhale through left. ಎಡ ಪೂರಕ, ಬಲ ರೇಚಕ, ಬಲ ಪೂರಕ, ಎಡ ರೇಚಕ, ಎಡ ಪೂರಕ, ಬಲ ರೇಚಕ, ಬಲ ಪೂರಕ, ಎಡ ರೇಚಕ. ಇನ್ಹೇಲ್ ಫ್ರಮ್ ಲೆಫ್ಟ್, ಎಕ್ಸೇಲ್ ಥ್ರೂ ರೈಟ್. ಇನ್ಹೇಲ್ ಫ್ರಮ್ ರೈಟ್, ಎಕ್ಸೇಲ್ ಥ್ರೂ ಲೆಫ್ಟ್. Last, inhale from left, exhale through right. Inhale from right, exhale through left. Relax your hands, relax. Deep breathing. Deergha usiratadalli usiratada gatiyanna gamanisi. ದೀರ್ಘ ಉಸಿರಾಟ, ಉಸಿರಾಟದ ಕಡೆ ಗಮನ. ನೆಕ್ಸ್ಟ್ ನಮಸ್ಕಾರ ಮುದ್ರಾ. ಮೂರು ಬಾರಿಯ ಓಂಕಾರ, ಮುಕ್ತಾಯ ಪ್ರಾರ್ಥನೆ. ಬೆನ್ನು ಕತ್ತು ನೇರವಾಗಿರಲಿ, ದೀರ್ಘವಾಗಿ ಪೂರಕ. ಸರ್ವೇ ಭವಂತು.
सुखिनः सर्वे सन्तु निरामय सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः। भू नमन, टेक् योर् हेण्ड्स् बेक्, ದೀರ್ಘವಾಗಿ ಪೂರಕ ಮಾಡಿ, ರೇಚಕ ಮಾಡ್ತಾ ಮುಂದೆ ಬಾಗಿ, ಹಣೆಯನ್ನು ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ಬಿ ದೇರ್. ವಾಪಸ್, ನಿಧಾನವಾಗಿ ವಾಪಸ್ ಬನ್ನಿ. ರಬ್ ಯೋರ್ ಪಾಮ್ಸ್ ಜೆಂಟ್ಲಿ, ಟಚ್ ಯುವರ್ ಐಸ್, ಫೇಸ್, ನೆಕ್ ರೀಜನ್. ಓಪನ್ ಯುವರ್ ಐಸ್ ಸ್ಲೋಲಿ. Relax. Okay. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಕಣ್ಣುಗಳಿಗೆ ಮಾಡಬೇಕಾಗಿರುವಂತಹ ವ್ಯಾಯಾಮವನ್ನ ಮತ್ತೆ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡೋಣ. ಈ ಒಂದು ದಿನ, ಇವತ್ತಿನ ದಿನ ನಾವೇನೇನು ಆಸನಗಳನ್ನ ಅಡ್ವಾನ್ಸ್ ಪೋಶ್ಚರ್ಸ್ ಅನ್ನ ಕಲ್ತಿದ್ದೀವಿ, ಅವೆಲ್ಲವನ್ನ ದಯಮಾಡಿ ನೀವು ನಿಮ್ಮ ಶರೀರದ ಆರೋಗ್ಯದ ವಯಸ್ಸಿನ ಸ್ಥಿತಿಯನ್ನ ನೋಡ್ಕೊಳ್ತಾ ಅಭ್ಯಾಸ ಮಾಡಬೇಕು. ಯಾಕೆ ಅಂತಂದ್ರೆ 8 ವರ್ಷದ ಒಳಗಿನವರು ಅಥವಾ 60 ವರ್ಷದ ಮೇಲಿನ ವಯಸ್ಸಿನವರು ಬಹಳ ನಾಜೂಕಾಗಿ ಶರೀರವನ್ನ ನಾವು ಹ್ಯಾಂಡಲ್ ಮಾಡಬೇಕು. ಶರೀರವನ್ನ ಹೇಗಂದ್ರೆ ಹಾಗೆ ಯೋಗಾಸನ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟು ಬಲವಂತವಾಗಿ ಮಣಿಸಬಾರದು. ನಿಮ್ಮ ಖುಷಿಯಿಂದ ಸಂಪೂರ್ಣ ಪ್ರಯತ್ನ ಮಾಡಿ, ಆದ್ರೆ ಯೋಗಾಸನ ಬೆನಿಫಿಟ್ಸ್ ತಗೊಳ್ಳಿಕ್ಕೆ ಹೋಗಿ ಯೋಗಾಸನದಿಂದ ನಾವು ನಮ್ಮ ಶರೀರಕ್ಕೆ ನೋವು ಮಾಡ್ಕೊಳ್ಬಾರ್ದು. ಓಕೆ, ಇದ್ರ ಕಡೆ ಗಮನ ಕೊಡ್ತಾ ಮಾಡ್ತಾ ಹೋಗೋಣ. ನೀವು ಕರೆಕ್ಟಾಗಿ ನೀರು ಕುಡಿಬೇಕು, ಫುಡ್ ಕರೆಕ್ಟಾಗಿ ತಗೊಳ್ಳಿ. ಯಾರ್ಯಾರು ಮೆಡಿಸಿನ್ಸ್ ತಗೊಳ್ತಿದ್ದೀರಿ, ಕರೆಕ್ಟ್ ಮೆಡಿಸಿನ್ಸ್ ಅನ್ನ ತಗೊಳ್ಳಿ. ಮೆಡಿಸಿನ್ಸ್ ತಗೊಳ್ಳುವಾಗ ನಾವು ಇವತ್ತಿನಿಂದ ಯಾರ್ಯಾರು ನಾವು ಟ್ಯಾಬ್ಲೆಟ್ಸ್ ತಗೊಳ್ತೀವಿ, ಯಾವುದೇ ರೀತಿಯ ಮೆಡಿಸಿನ್ಸ್ ತಗೊಳ್ಳುವಾಗ ನಾವು ಕಂಪ್ಲೀಟ್ ಆಗಿ ಪಾಸಿಟಿವ್ ಮ್ಯಾನರ್ ಇಂದ ಆ ಮೆಡಿಸಿನ್ಸ್ ಅನ್ನ ಸ್ವೀಕಾರ ಮಾಡೋಣ. ಯಾಕೆ ಅಂದ್ರೆ ಅದು ಶರೀರವನ್ನ ನಮಗೆ ರಿಪೇರಿ ಮಾಡಿ ವಾಪಸ್ ಕೊಡುವಂತಹ ಒಂದು ಸಾಧನಗಳು ಮೆಡಿಸಿನ್ಸ್ ಅಂದ್ರೆ. ನಮ್ಮ ಶರೀರದಲ್ಲಿ ಏನೆಲ್ಲ ದುರ್ಬಲತೆಗಳು ಸಮಸ್ಯೆಗಳಾಗಿರುತ್ತೋ ಅದನ್ನ ದೂರ ಮಾಡ್ಲಿಕ್ಕಂತಾನೆ ಮೆಡಿಸಿನ್ಸ್ ತಗೊಳ್ಬೇಕಾಗಿರೋ ಪರಿಸ್ಥಿತಿ ಬಂದಾಗ ಅದನ್ನ ಖುಷಿಯಿಂದ ತಗೊಳ್ಳೋಣ. ತಗೊಳ್ಳೇಬೇಕನ್ನುವಾಗ ನಾವು ಬೇಸರದಿಂದ ತಗೊಳ್ಳೋದು ಬೇಡ. ಮೆಡಿಸಿನ್ಸ್ ತಗೊಳ್ಳೋಣ, ಫುಡ್ ಕರೆಕ್ಟ್ ಆಗಿ ಇಟ್ಕೊಳ್ಳೋಣ, ಕರೆಕ್ಟ್ ನಿದ್ರೆ ಮಾಡೋಣ, ನೀರನ್ನ ಸರಿಯಾಗಿ ಕುಡಿಯೋಣ, ಆಸನ ಮತ್ತೆ ಮೆಡಿಟೇಷನ್ ಧ್ಯಾನವನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡೋಣ. ಇದರಿಂದ ನಮ್ಮ ಇಡೀ ಲೈಫ್ ಸ್ಟೈಲ್, ನಾವು ನಮ್ಮ ಜೀವನವನ್ನು ಹಸನಾಗಿಸ್ಕೊಳ್ಬಹುದು, ಅನೇಕರ ಬದುಕಿಗೆ ನಾವು ಆದರ್ಶನೂ ಆಗ್ತೀವಿ. ಒಳ್ಳೆಯದು. ಈಗ ನೆಕ್ಸ್ಟ್ ನಾವು ಸಹಜ ರಾಜ್ಯೋಗ ಸೆಷನ್ಗೆ ಸಿದ್ಧರಾಗೋಣ, ಮೆಡಿಟೇಷನ್ ಕಲಿಯೋಣ, ಎಂದೆಂದಿಗೂ ನಾವು ಮಾನಸಿಕವಾಗಿ ಸ್ವಸ್ಥರಾಗಿರೋಣ. ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ನಾವು ಈಗಾಗಲೇ ನಮ್ಮ ದೇಶದ ಉತ್ಥಾನ ಮತ್ತು ಪತನ ಈ ಚಿತ್ರದ ಬಗ್ಗೆ ತಿಳ್ಕೊಂಡೆವು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇದು ಸೃಷ್ಟಿಯ ನಾಟಕದಲ್ಲಿ ಈ ಭೂಮಂಡಲದಲ್ಲಿ ನಡೆಯುವಂಥ ನಾಟಕ. ನಾವೆಲ್ಲ ಆತ್ಮಜ್ಯೋತಿಗಳು, ಪಾತ್ರಧಾರಿಗಳು. ಪರಮಧಾಮದಿಂದ ಬರ್ತೀವಿ. ಪ್ರಾರಂಭದಲ್ಲಿ 900,000 ಅಷ್ಟೇ ದೇವಿ ದೇವತೆಗಳ ಸಂಖ್ಯೆ ಇರ್ತದೆ. ಆಮೇಲೆ ತ್ರೇತಾಯುಗದ ಎಂಡಿಗೆ ಸುಮಾರು 33 ಕೋಟಿ ದೇವಿ ದೇವತೆಗಳಾಗ್ತಾರೆ. ಸತ್ಯಯುಗದಲ್ಲಿ ಪಾತ್ರ ಮಾಡಿದವರು ಪುನರ್ಜನ್ಮ ತಗೊಳ್ತಾ ಇರ್ತಾರೆ. ಎಷ್ಟೋ ಆತ್ಮಗಳು ಪರಮಧಾಮದಿಂದ ಈ ಭೂಲೋಕಕ್ಕೆ ಬರ್ತಾರೆ. ದ್ವಾಪರಯುಗ ಬಂದಾಗ ಅದು ರಜೋಪ್ರಧಾನಕ್ಕೆ ದೇವತೆಗಳು ಬರುವ ಕಾರಣದಿಂದ ತಮ್ಮ ದಿವ್ಯತೆಯನ್ನು, ದೈವಿ ಗುಣಗಳನ್ನು ಅವರು ಕಳ್ಕೊಳ್ತಾರೆ. ದೇವಾತ್ಮರು ಸಾಮಾನ್ಯ ಮಾನವಾತ್ಮರಾಗಿ ಜನ್ಮ ತಗೊಳ್ಳಿ ಶುರು ಮಾಡ್ತಾರೆ. ದುಃಖ ಪ್ರಾರಂಭ ಆಗ್ತದೆ, ಭಕ್ತಿ ಪ್ರಾರಂಭ ಆಗ್ತದೆ. ಕಲಿಯುಗದ ಕೊನೆಯಲ್ಲಿ ಅತಿ ದುಃಖ, ಅಶಾಂತಿ,
ಅರಾಜಕತೆ, ಅತ್ಯಾಚಾರ, ಅನೈತಿಕ ಇವೆಲ್ಲ ತಲೆದೋರಿ ಇದು ಕಲಹದ ಯುಗ ಅಂತ ಕರೆಯಲ್ಪಡ್ತದೆ. ಈ 5000 ವರ್ಷದ ಮಾನವ ವಂಶ ವೃಕ್ಷವನ್ನು ಬಹಳ ಸುಂದರವಾಗಿ ಇನ್ನೊಂದು ಚಿತ್ರವನ್ನು ಇವತ್ತು ನಾವು ನೋಡೋಣ. ಇದನ್ನು ಕಲ್ಪವೃಕ್ಷ ಅಂತ ಕರಿಬೋದು. ಒಂದು ಕಲ್ಪ ಅಂದರೆ 5000 ವರ್ಷ. ಈ ಕಲ್ಪವೃಕ್ಷವು ಮಾನವ ವಂಶವೃಕ್ಷದ ಇತಿಹಾಸವನ್ನು ಬೋಧಿಸುವಂತಹ ಜ್ಞಾನ ವೃಕ್ಷದ ನಕ್ಷೆ ಇದು. ಅಂದರೆ ಬೇರು, ಆಮೇಲೆ ಕಾಂಡ, ಆಮೇಲೆ ರೆಂಬೆ ಕೊಂಬೆಗಳು. ಬೇರಿನ ಸ್ಥಾನ ಅಂತಂದರೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಕಾಂಡ ಏನಿದೆ ಇದು ಸತ್ಯ ತ್ರೇತ ಯುಗ. ಅಲ್ಲಿ ಯಾವುದೇ ರೆಂಬೆ ಕೊಂಬೆಗಳಿವ ಇಲ್ಲ. ದ್ವಾಪರದ ನಂತರ ಅನೇಕ ರೆಂಬೆ ಕೊಂಬೆಗಳು ಕವಲೊಡೆಯುತ್ತದೆ. ಇಡೀ ವೃಕ್ಷ 5000 ವರ್ಷ ಆಗುವಾಗ ಇಡೀ ಪ್ರಪಂಚ ತುಂಬ ಹರಡಿಕೊಂಡಿರುವ ಮಾನವ ವಂಶ ವೃಕ್ಷ ಇದು. ಸಂಗಮ ಯುಗದಲ್ಲಿ ಸ್ವಯಂ ಸಂಗಮೇಶ್ವರನಾಗಿರುವ ಜ್ಞಾನಸಾಗರ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಇಡೀ ವಿಶ್ವದಲ್ಲಿ ಶಿಕ್ಷಣವನ್ನು ಕೊಡ್ತ ಏಕಧರ್ಮ, ಏಕ ಭಾಷೆ, ಏಕ ಕುಲ, ಸುಂದರವಾದಂತಹ ಸತ್ಯಯುಗದ ಸ್ಥಾಪನೆಯಾಗ್ತದೆ. ಸತ್ಯ ಮತ್ತು ತ್ರೇತಾಯುಗದಲ್ಲಿ ಏಕಧರ್ಮ ಅದುವೇ ಆದಿ ಸನಾತನ ದೇವಿ ದೇವತಾ ಧರ್ಮ. ಒಂದೇ ಧರ್ಮ, ಒಂದೇ ಭಾಷೆ, ಎಲ್ಲರ ಉಡುಗೆ ತೊಡುಗೆ ಒಂದೇ ರೀತಿ, ಒಂದೇ ರೀತಿ, ಒಂದೇ ನೀತಿ ಹೊಂದಿರುವಂತಹ ಸತ್ಯ ತ್ರೇತ ಯುಗದಲ್ಲಿ ಸಂಪೂರ್ಣ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ದೈವಿ ಗುಣ ಸಂಪನ್ನತೆ, ದೇವಿ ದೇವತೆಗಳೆಲ್ಲ ಸಂಪೂರ್ಣ ನಿರ್ವಿಕಾರಿಗಳು. ಆ ಸತ್ಯ ತ್ರೇತ ಯುಗದಲ್ಲಿ ಯಾವುದೇ ತರಹದ ಕಳ್ಳರಿಲ್ಲ, ಸುಳ್ಳರಿಲ್ಲ, ಪಟಿಂಗರಿಲ್ಲ, ಕೊಲೆಗಾರರಿಲ್ಲ, ಮತಾಂಧತೆ ಇಲ್ಲ, ಯಾವುದೇ ಜಾತಿಗಳಿಲ್ಲ, ಆ ಭೇದ ಭಾವನೆಯೇ ಇಲ್ಲ, ಲಂಚಕೋರರಿಲ್ಲ. ಎಲ್ಲ ದೇವಿ ದೇವತೆಗಳು ಸುಖಮಯ, ಶಾಂತಮಯ, ಪವಿತ್ರಮಯ ಜೀವನವತ್ತು. ದೀರ್ಘಕಾಯ, ಸುಂದರಕಾಯ, ನಿರೋಗಿಕಾಯ, ಪಂಚತತ್ವ ಸಹಿತ ಸತೋಪ್ರಧಾನತೆಯನ್ನು ಹೊಂದಿರುವಂತಹ ಒಂದು ವಾತಾವರಣ, ವಾಯುಮಂಡಲ ಈ ಪ್ರಪಂಚದಲ್ಲಿ ಇರ್ತದೆ. ಆ ಸತ್ಯಯುಗ 1250 ವರ್ಷ, ತ್ರೇತಾಯುಗ 1250 ವರ್ಷ. ತಮಗೆ ಗೊತ್ತಾಯಿತು, ಧರ್ಮ ಒಂದೇ, ಆದಿ ಸನಾತನ ದೇವಿ ದೇವತಾ ಧರ್ಮ. ದ್ವಾಪರ ಯುಗ ಬಂದಾಗ ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ದೇವಾತ್ಮರು ಪುನರ್ಜನ್ಮ ತಗೊಳ್ತಾ ಸಾಮಾನ್ಯ ಮಾನವಾತ್ಮರಾಗ್ತಾರೆ. ಆತ್ಮದ ದೈವಿ ಗುಣಗಳ ಒಂದು ಶಕ್ತಿ ಕಡಿಮೆಯಾಗಿ ಬಾಡಿ ಕಾನ್ಷಿಯಸ್ನೆಸ್ ದೇಹ ಪ್ರಜ್ಞೆಯಲ್ಲಿ ಬಂದಿರುವ ಕಾರಣದಿಂದ ಸಾಮಾನ್ಯ ಮಾನವರಾಗಿ ಜನ್ಮ ತಾಳ್ತಾರೆ. ಅದೇ ಸತ್ಯ ತ್ರೇತ ಯುಗದ ಈ ಒಂದು ಕಾಂಡ ಏನಿದೆ ಅದು ಹಾಗೆ ಮುಂದುವರಿಯುತ್ತಾ ಮುಂದಕ್ಕೆ ಹಿಂದೂ ಧರ್ಮ ಅಂತ ಹೇಳಿಕೊಂಡು ಭಾರತೀಯರು ಅದಕ್ಕೆ ಹೆಸರು ಕೊಡ್ತಾರೆ. ಆ ಕಾಂಡವೇ ಮುಂದುವರಿಯುತ್ತದೆ ಹಿಂದೂ ಧರ್ಮವಾಗಿ. ಕೊನೆಗೆ ಆ ಹಿಂದೂ ಧರ್ಮದ ಒಳಗಡೆಯೂ ಸಹ ಅನೇಕ ದೇವರುಗಳು, ಅನೇಕ ಪೂಜೆ, ಅನೇಕ ಜಾತಿ ಇವೆಲ್ಲ ಬೆಳೀತಾ ಹೋಗ್ತದೆ. ದ್ವಾಪರ ಅನ್ನುವಾಗ ಅನೇಕ ಧರ್ಮಗಳು ಕವಲೊಡೆಯುತ್ತದೆ. ಪ್ರಾರಂಭದಲ್ಲಿ ಇಬ್ರಾಹಿಂ ಅವರು ಬಂದು ಇಸ್ಲಾಂ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ 2500 ವರ್ಷಗಳ ಹಿಂದೆ. ಆಮೇಲೆ 2250 ವರ್ಷಗಳ ಹಿಂದೆ ಗೌತಮ ಬುದ್ಧರವರು ಬಂದು ಬೌದ್ಧ ಧರ್ಮದ ಸ್ಥಾಪನೆಯಾಗ್ತದೆ, ಇನ್ನೊಂದು ಕವಲೊಡೆಯುತ್ತದೆ.
2000 ವರ್ಷದ ಹಿಂದೆ ಯೇಸುರವರು ಬಂದು ಕ್ರೈಸ್ತ ಧರ್ಮದ ಸ್ಥಾಪನೆಯನ್ನ ಮಾಡುತ್ತಾರೆ. ಇನ್ನೊಂದು ಕವಲುಡೆಯಿತು. 1500 ವರ್ಷಗಳ ಹಿಂದೆ ಶಂಕರಾಚಾರ್ಯರು ಬಂದು ಸನ್ಯಾಸ ಧರ್ಮದ ಸ್ಥಾಪನೆಯಾಗ್ತದೆ. 1400 ವರ್ಷಗಳ ಹಿಂದೆ ಮಹಮ್ಮದ್ ಪೈಗಂಬರವರು ಬಂದು ಮುಸ್ಲಿಂ ಧರ್ಮದ ಸ್ಥಾಪನೆಯಾಗ್ತದೆ. ಅದೇ ರೀತಿ 400 ವರ್ಷಗಳ ಹಿಂದೆ ಸಿಖ್ ಧರ್ಮದ ಸ್ಥಾಪನೆಯಾಗ್ತದೆ. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದದ್ದು ಹಿಂದೂ ಧರ್ಮವಾಗಿ ಮುಂದುವರಿಯುತ್ತದೆ. ಅದು ಅನೇಕ ಧರ್ಮಗಳು ಅದರ ಆಶ್ರಯದಲ್ಲಿ ಅನೇಕ ಧರ್ಮಗಳು ಬೆಳೆಯುತ್ತವೆ. ಆಮೇಲೆ ಇಲ್ಲಿ ಶಿಯಾ ಸುನ್ನಿ ಅಂತ ಡಿವೈಡ್ ಆಯಿತು. ಇನ್ನೊಂದು ಕಡೆ ಮಹಾಯಾನ ಹೀನಾಯಾನ ಅಂತ ಹೇಳಿಕೊಂಡು ಮತ್ತೆ ಪುನಃ ಕವಲೊಡೆಯುತ್ತದೆ. ಆ ಧರ್ಮನು ಮತ್ತೆ ಕವಲೊಡೆದು ಅನೇಕ ಜಾತಿ ಅನೇಕ ಮತಗಳು ಈ ಪ್ರಪಂಚ ತುಂಬ ಹರಡ್ಕೊಂಡ್ಬಿಡ್ತದೆ. ಇವತ್ತು ಅನೇಕ ಮಠಪಂಥಗಳು ಮಾತ್ರ ಅಲ್ಲ, ಅನೇಕ ಜಾತಿಗಳು ಉಪಜಾತಿಗಳು ಎಲ್ಲ ಮಾನವ ಕುಲ ಛಿದ್ರ ಛಿದ್ರವಾಗಿ ಇಡೀ ಜಗತ್ತು ತುಂಬ ಅನೇಕ ಮತ ಅನೇಕ ಜಾತಿ ಅನೇಕ ಒಂದು ಸಂಪ್ರದಾಯದಲ್ಲಿ ಬಂದಿರುವ ಕಾರಣದಿಂದ ಇಡೀ ಮನುಕುಲ ಇವತ್ತು ಜರ್ಜರಿತ ವೃಕ್ಷ. ಈ 5000 ವರ್ಷದ ವೃಕ್ಷ ಸಮಯ ಈಗ ಮುಗಿತಾ ಬಂದಿದೆ. ಒಂದು ಕಡೆ ಪ್ರಾಕೃತಿಕ ವಿಕೋಪಗಳು, ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ, ಇನ್ನೊಂದು ಕಡೆ ಅಣುಯುದ್ಧ, ಗ್ರಹಯುದ್ಧ, ಅಂತಾರಾಷ್ಟ್ರೀಯ ಯುದ್ಧ, ರಾಷ್ಟ್ರೀಯ ಕಲಹ, ಅನೇಕ ರೂಪದಲ್ಲಿ ಜಗತ್ತಿನಲ್ಲಿ ಪರಿವರ್ತನೆ ಸಂಭವಿಸಲಿದೆ. 5000 ವರ್ಷ ಆಯ್ತಂತ ಮುಗಿತಾ ಬರ್ತಾ ಇದೆ. ಈಗ ದೊಡ್ಡ ಪರಿವರ್ತನೆಯಾಗಿ ಈ ಹಳೆಯ ವೃಕ್ಷ ಬಿದ್ದು ಹೋಗುವ ಸಮಯದಲ್ಲಿ ಸ್ವಯಂ ಜ್ಞಾನಸಾಗರ ಪರಮಾತ್ಮ ಈ ವಂಶ ವೃಕ್ಷದ ಮನುಕುಲದ ಈ ಕಲ್ಪ ವೃಕ್ಷದ ಬೀಜ ಸ್ವರೂಪ ಸ್ವಯಂ ಪರಮಾತ್ಮ ಆಗಿದ್ದಾರೆ. ಈ ಮನುಕುಲದ ವೃಕ್ಷದ ಪೂರ್ಣ ಜ್ಞಾನ ಸ್ವಯಂ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಬೀಜ ಸ್ವರೂಪನಾಗಿ ಎಲ್ಲವನ್ನೂ ತಿಳಿದವನಾಗಿದ್ದಾನೆ. ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಈ ವೃಕ್ಷ ಇನ್ನೇನು ಬೀಳ್ತದೆ ಅನ್ನುವಂಥ ಸಮಯದಲ್ಲಿ ಜ್ಞಾನಸಾಗರನಾಗಿ ಈ ಪೃಥ್ವಿಗೆ ಅವತರಿಸ್ತಾರೆ. ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಜ್ಞಾನಸಾಗರನಾಗಿ ಅವತರಿಸಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸತ್ಯ ಸತ್ಯ ಜ್ಞಾನವನ್ನು ನೀಡ್ತಾರೆ. ತಾವೆಲ್ಲ ಈ ವೃಕ್ಷದ ಬುಡವನ್ನು ನೋಡಿ, ಅಲ್ಲಿ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿ, ಆದಿ ದೇವ ಆದಿ ದೇವಿ ಅಥವಾ ಆದಂ ಅಂತ ಕರೀತಾರೆ, ಏವ್ ಅಂತ ಕರೀತಾರೆ. ಜೊತೆಗೆ ಎಲ್ಲ ಬ್ರಹ್ಮಕುಮಾರ ಕುಮಾರಿಯರು ಕೂತ್ಕೊಂಡಂತಹ ತಪಸ್ಸು ಮಾಡುವಂತಹ ಚಿತ್ರವನ್ನು ತಾವು ಗಮನಿಸ್ಬೋದು. ಇದು ಪರಮಾತ್ಮ ಈಗ ಅವತರಿಸಿ ಎಲ್ಲ ವಿಶ್ವದ ಮನುಷ್ಯಾತ್ಮರಿಗೆ ಒಂದೇ ಜ್ಞಾನವನ್ನು ಕೊಡ್ತಾರೆ. ನಾವೆಲ್ಲರೂ ಆತ್ಮಜ್ಯೋತಿಗಳು, ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳು. ಆತ್ಮಜ್ಯೋತಿಗೆ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವಯೋಭೇದ ಇಲ್ಲ, ರಾಷ್ಟ್ರ ಭೇದ ಇಲ್ಲ, ಪ್ರಾಂತ್ಯ ಭೇದ ಇಲ್ಲ. ಇಡೀ ವಿಶ್ವದ ಮನುಷ್ಯಾತ್ಮರನ್ನು ಒಗ್ಗೂಡಿಸುವ ಏಕಮೇವ ಜ್ಞಾನ ಇದು. ಹಾಗಾಗಿ ಎಲ್ಲ ಮನುಷ್ಯಾತ್ಮರಿಗೂ ಏಕೇಶ್ವರ ಒಬ್ಬನೇ. ಒಬ್ಬನ ಜ್ಞಾನವನ್ನು ಕೇಳ್ತಾ ಆ ಏಕೇಶ್ವರನ ಜೊತೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸ್ತಾ ಇಡೀ ವಿಶ್ವದಲ್ಲಿ ಒಂದು ಏಕತೆಯನ್ನು ಸ್ಥಾಪನೆ ಮಾಡ್ತಾ ಇದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಗೆ ನಾಂದಿಯಾಗ್ತದೆ. ಎಲ್ಲರೂ ಒಬ್ಬ ಪರಮಾತ್ಮನ ಮಕ್ಕಳು. ಅನೇಕ ಜಾತಿ ಅನೇಕ ಉಪಜಾತಿಗಳು, ಪಂಗಡಗಳು, ಮಠಪಂಥಗಳು,
ಎಲ್ಲ ಸಮಾಪ್ತಿಯಾಗಿ ಏಕೇಶ್ವರನ ನೆನಪಿನಲ್ಲಿ ಎಲ್ಲರಲ್ಲಿಯೂ ಸಹ ಏಕತೆಯ ಭಾವನೆಯನ್ನು ಮೂಡಿಸ್ತಾ ಇದು ಆದಿಸನಾತನ ದೇವಿ ದೇವತಾ ಏಕ ಧರ್ಮದ ಸ್ಥಾಪನೆ ಈ ಸಂಗಮ ಯುಗದಲ್ಲಿ ಮಾಡುವಂತವನು ಜ್ಞಾನಸಾಗರ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಈ ಜ್ಞಾನವನ್ನು ಯಾರು ಕೇಳ್ತಾರೋ ಅವರು ಹೊಸ ಜನ್ಮವನ್ನು ತಗೊಳ್ತಾರೆ ಜ್ಞಾನವೇ ನಮಗೆ ಹೊಸ ಜನ್ಮವನ್ನು ಕೊಡಲಿಕ್ಕೆ ಕಾರಣೀಭೂತಾಗ್ತದೆ ಆ ಹೊಸ ಜನ್ಮಕ್ಕೆ ಬ್ರಾಹ್ಮಣ ಜನ್ಮ ಅಂತ ಕರೀಬಹುದು ಬ್ರಹ್ಮ ಜ್ಞಾನೇತಿ ಬ್ರಾಹ್ಮಣ ಬ್ರಹ್ಮ ಜ್ಞಾನದಿಂದ ಹೊಸ ಜನ್ಮವನ್ನು ತೆಗೆದುಕೊಳ್ಳುವರೆ ಬ್ರಾಹ್ಮಣರು ದ್ವಿಜರು ಎರಡು ಜನ್ಮ ಈ ದೇಹ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಈಗ ಪರಮಾತ್ಮನ ಜ್ಞಾನದಿಂದ ಅಲೌಕಿಕ ಜನ್ಮ ಏನಿದೆ ಅದು ಬ್ರಾಹ್ಮಣ ಜನ್ಮ ಅಥವಾ ಬ್ರಹ್ಮ ಜ್ಞಾನವನ್ನು ಅರಿತು ಹೊಸ ಜನ್ಮವನ್ನು ನಡೆಸುವಂಥವರೇ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಸ್ತ್ರೀಯರಲ್ಲಿ ಪುರುಷರಿರಲಿ ಯಾವ ಜಾತಿಯವರೇ ಇರಲಿ ಸಣ್ಣವರಿರಲಿ ದೊಡ್ಡವರಿರಲಿ ಎಲ್ಲರಿಗೂ ಒಂದೇ ಟೈಟಲ್ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಇದು ಏಕತೆಯನ್ನು ಸ್ಥಾಪನೆ ಮಾಡುತ್ತದೆ ಇದರಿಂದ ಏಕ ಧರ್ಮದ ಸ್ಥಾಪನೆಯಾಗ್ತದೆ ಆದ್ದರಿಂದ ಬನ್ನಿ ಈ ಕಲ್ಪವೃಕ್ಷದ ಬುಡದಲ್ಲಿ ಫೌಂಡೇಶನ್ ಸಂಗಮ ಯುಗದಲ್ಲಿ ನಾವೆಲ್ಲರೂ ಆತ್ಮಜ್ಯೋತಿಗಳಾಗಿ ಆ ಪರಮಾತ್ಮನ ನೆನಪನ್ನು ಮಾಡೋಣ ಸರ್ವರು ಸಹ ದೇವತಾ ಸಂಸ್ಕಾರವನ್ನು ನಾವು ಜಾಗೃತಗೊಳಿಸೋಣ ಈ ಮೂಲಕ ವಿಶ್ವದಲ್ಲಿ ಮತ್ತೆ ಪುನಃ ಏಕ ಧರ್ಮದ ಸ್ಥಾಪನೆಯನ್ನು ಮಾಡೋಣ ಅದೇ ಆದಿಸನಾತನ ದೇವಿ ದೇವತಾ ಧರ್ಮ ಈಗ ಒಂದು ಕ್ಷಣ ಎಲ್ಲರೂ ನಾವು ಏಕಕಾಲದಲ್ಲಿ ಏಕ ಮನಸ್ಸಿನಿಂದ ಏಕಾಗ್ರತೆಯಿಂದ ಏಕೇಶ್ವರನ ಕಡೆಗೆ ಮನಸ್ಸನ್ನು ನಿಲ್ಲಿಸುವ ಜೋಡಿಸುವ ಸರ್ವಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅನುಭವ ಮಾಡೋಣ ನಾವು ಹೇಳುವ ಒಂದೊಂದು ವಾಕ್ಯವನ್ನು ತಾವು ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಿಕೊಳ್ಳಿ ಕಾಲ ತುದಿಯಿಂದ ತಲೆಯ ತುದಿಯವರೆಗೆ ಈ ಅಮೂಲ್ಯವಾದಂತಹ ಈ ಶರೀರಕ್ಕೆ ಸಂಪೂರ್ಣ ವಿಶ್ರಾಂತಿಯನ್ನು ನೀಡಿ ಈ ದೇಹ ಎನ್ನುವ ಮನೆಯೊಳಗೆ ಆತ್ಮ ಜ್ಯೋತಿ ಮಾಲೀಕ ಕರ್ಮೇಂದ್ರಿಯಗಳೆಲ್ಲ ಕರ್ಮಚಾರಿಗಳು ಈ ದೇಹದೊಳಗಡೆ ಹೃದಯ ಶ್ವಾಸಕೋಶ ಜಠರ ಸಣ್ಣ ಕರುಳು ದೊಡ್ಡ ಕರುಳು ನರವ್ಯೂಹದ ವ್ಯವಸ್ಥೆ ಇವೆಲ್ಲವನ್ನು ಗಮನಿಸಿದಾಗ ಹಗಲಿರುಳು ಈ ಶರೀರ ಎನ್ನುವ ಯಂತ್ರ ಕೆಲಸ ಮಾಡುತ್ತಾ ಇದೆ ಈ ಯಂತ್ರದ ನಿಯಂತ್ರಕ ಆತ್ಮ ಜ್ಯೋತಿ ಸ್ವರೂಪ ಹಣೆಯ ನಡುವೆ ಹೊಳೆಯುತ್ತಿರುವ ಪವಿತ್ರ ಜ್ಯೋತಿನ ಆತ್ಮ ಸ್ವರೂಪ
ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ. ಹಣೆಯ ನಡುವೆ ಹೊಳೆಯುವ ಆತ್ಮ ನಕ್ಷತ್ರವನ್ನು ಗಮನಿಸಿ, ಚೈತನ್ಯ ಜ್ಯೋತಿಯನ್ನು ನೋಡಿ, ಸಂಕಲ್ಪವನ್ನು ಮಾಡುವ ಚೈತನ್ಯ ಶಕ್ತಿ ಆತ್ಮ ನಿರ್ಣಯವನ್ನು ತೆಗೆದುಕೊಳ್ಳುವ ಬುದ್ಧಿ ಆತ್ಮ ಜ್ಯೋತಿಯಲ್ಲಿದೆ. ದಿವ್ಯ ಸಂಸ್ಕಾರವನ್ನು ಹೊಂದಿರುವ ಆತ್ಮ ಜ್ಯೋತಿ ನಾನು, ಶಾಂತಮಯ ಜ್ಯೋತಿ. ಪವಿತ್ರ ಜ್ಯೋತಿ, ಆನಂದಮಯ ಜ್ಯೋತಿ. ಸ್ವತಂತ್ರ ಜ್ಯೋತಿ, ಈಗ ಆತ್ಮ ಜ್ಯೋತಿಯ ಸಂಪೂರ್ಣ ಕನೆಕ್ಷನ್ ಏಕೇಶ್ವರನ ಜೊತೆಗೆ ಈ ದೇಹ ಹಳೆಯ ಜಗತ್ತಿನಿಂದ ಸಂಕಲ್ಪವನ್ನು ವಿತ್ಡ್ರಾ ಮಾಡಿಕೊಂಡು ಆತ್ಮಸ್ವರೂಪದಲ್ಲಿ ಶಬ್ದಾತೀತ ಲೋಕ ನನ್ನ ಮನೆಗೆ ಸಾಗುತ್ತಿದ್ದೇನೆ. ಆತ್ಮ ಜ್ಯೋತಿ ನಾನು ದೇಹದಿಂದ ಭಿನ್ನನಾಗಿ ಪಂಚತತ್ವದ ಎಲ್ಲೆಯನ್ನು ದಾಟಿ ಎತ್ತರಕ್ಕೆ ಹೋದಾಗ ಸೂರ್ಯ ಚಂದ್ರ ನಕ್ಷತ್ರ ಮಂಡಲವನ್ನು ದಾಟಿ ಅನತಿ ದೂರಕ್ಕೆ ಹೋದಾಗ ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ ಶಾಂತಿಯ ಧಾಮ ಪರಮಧಾಮ. ಆತ್ಮ ಜ್ಯೋತಿ ನಾನು ಮುಕ್ತಿಯ ಧಾಮದಲ್ಲಿದ್ದೇನೆ. ಜ್ಯೋತಿಯಾಗಿ ಬಿಂದುವಾಗಿ ನನ್ನ ಪ್ರಿಯ ತಂದೆಯ ಸಮ್ಮುಖದಲ್ಲಿದ್ದೇನೆ. ಆತ್ಮ ಜ್ಯೋತಿ ಸರ್ವಶಕ್ತಿವಂತ ಪರಮಾತ್ಮನ ಸಮ್ಮುಖದಲ್ಲಿದ್ದೇನೆ. ಜ್ಯೋತಿಯಾಗಿ ಪರಂಜ್ಯೋತಿಯನ್ನು ದರ್ಶಿಸಿರಿ. ಜ್ಯೋತಿ ಸ್ವರೂಪ ಪರಮ ಆತ್ಮ ಸರ್ವಶಕ್ತಿವಂತ ಪತಿತವಾಗಿರುವ ಆತ್ಮ ಜ್ಯೋತಿಯನ್ನು ಪಾವನ ಮಾಡುವ ಪತಿತ ಪಾವನ ಪರಂಜ್ಯೋತಿ ಸ್ವರೂಪ ಪರಮ ಆತ್ಮ ದುಃಖಹರ್ತ ಸುಖಕರ್ತ ಪರಂಜ್ಯೋತಿ ಸ್ವರೂಪ ಪರಮ ಆತ್ಮ ಜ್ಞಾನ ಸಾಗರ ಶಾಂತಿಯ ಸಾಗರ
ಪವಿತ್ರತಾ ಸಾಗರ. ಸರ್ವ ಗುಣಗಳ ಸಾಗರನ ಸಮ್ಮುಖದಲ್ಲಿ ಆತ್ಮಚ್ಯುತಿ. ಸರ್ವ ಗುಣಗಳ ಸಂಪೂರ್ಣ ಪ್ರಭಾವದಲ್ಲಿ ಆತ್ಮಜ್ಯೋತಿ ಇದ್ದೇನೆ. ಪರಮಾತ್ಮನಿಂದ ಹೊರಹೊಮ್ಮುವ ಸರ್ವಶಕ್ತಿಯ ಪ್ರಭಾವದಲ್ಲಿ ಆತ್ಮಜ್ಯೋತಿ. ಗುಣದಾತ ಶಕ್ತಿದಾತನಾಗಿರುವ ಸ್ವಯಂ ಪರಮಾತ್ಮನ ಸಮ್ಮುಖದಲ್ಲಿ ಆತ್ಮಜ್ಯೋತಿ. ಆತ್ಮಜ್ಯೋತಿ ಮಾಸ್ಟರ್ ಶಾಂತಿಯ ಸಾಗರ. ಆತ್ಮಜ್ಯೋತಿ ಸರ್ವಶಕ್ತಿವಂತ ಪರಮ ಆತ್ಮನ ಸಮ್ಮುಖದಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್. ಆತ್ಮ ಶಾಂತಮಯ ಜ್ಯೋತಿ. ಆತ್ಮ ಶಕ್ತಿಶಾಲಿ ಜ್ಯೋತಿ. ಶಾಂತಿ ಮತ್ತು ಶಕ್ತಿಯಲ್ಲಿ ಸಂಪನ್ನನಾದ ಆತ್ಮಜ್ಯೋತಿ, ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ಹೊಳೆಯುವ ಚೈತನ್ಯ ಶಕ್ತಿ ನನ್ನಾತ್ಮ. ಇವತ್ತು ಕರ್ಮ ಜಗತ್ತಿನಲ್ಲಿದ್ದರೂ ನನ್ನಾತ್ಮ ಶಕ್ತಿ ಸ್ವರೂಪ ಅನ್ನುವಂಥ ಸ್ಥಿತಿಯಲ್ಲಿ ಇರೋಣ. ಯಾವುದೇ ಪರಿಸ್ಥಿತಿಗಳು ಬರಬಹುದು, ಮಾತುಗಳು ಬರಬಹುದು, ನಿಂದೆಗಳು ಬರಬಹುದು, ನನ್ನಾತ್ಮ ಪವರ್ಫುಲ್, ಯಾವ ಪ್ರಭಾವಕ್ಕೂ ಒಳಗಾಗದೆ ನನ್ನಾತ್ಮ ಎಲ್ಲರ ಮೇಲೆ ಪ್ರಭಾವ ಬೀರುವ ಶಕ್ತಿಶಾಲಿ ಆತ್ಮ ನಾನು. ಈ ಸ್ಥಿತಿಯನ್ನು ಇವತ್ತಿಡೀ ದಿನ ನಾವು ಅಭ್ಯಾಸ ಮಾಡೋಣ. ಓಂ ಶಾಂತಿ.